دلی پر دے یمنو دیرور مچی دے سوتن شور کے حروش دن دلی ایرو پیٹا وا حروش دن دلی نی ایرو پیٹا وا ینلو مگولم دا அம்மா அந்து நீ நாடிதந்தா மாத்திகி நான் நுந்து கொண்ட வழாகித்தே அதனே மனசினல் இட்டுக்கொண்டு நின்னும் ஹரகட்டிதவுளு அதிரை மத்தி உப்பகாரமாடிதுவுன் நீனே ஆகித்தே அமகு இவனிகாகி நான் அதிகாரமன்னு கொட்டித்தே அதன் இட்டுக்கொள்ளுவ யோகா பாக்கிய அவனிகில்லதே போயித்து அதரை மத்ததனு ஒதகிசி கொட்டவ நீனாகிய அமகு அதிரிந்த நம்ம ஈ குசுமபுரத நாடின அதிகாரவன்னு நினைக்கு நான் கொடுத்தா இதேனி சிம்ம விஷ்டரவன் ஏழிக்கொண்டு ஏறிக்கொண்டு பிரஜைகளன்னு சென்னாகி பாலிசபேக்கு மகனே அந்தரங்கதில் அடக்கவாகித்தம்மா ஆ ஹொத்தினல் நான் அடிதந்தா மாத்திரல் நிம மனசிக்கு நுவாகித்தும் தன்ன குத்துண்டு ஆதிரு நன்ன ஜீவனக்கு ஒள்ளேதன்னே ஒதகிசிதவுரு நீவு இவள கையிடுதே நான் ஹாளாகிலில்லம்மா காடன்ன சேரி துடுது தின்வந்தா ஜீவன நனிகு கொட்டு அதில் சந்தோஷ படுத்தேன் நான் யாரோ மாடித சம்பாதனையில் சுக்கப்படுவதற்கிந்தோ பதிலு தானே மாடிதந்தா துடிமையில் உணுவதரில் திருப்தி படுவதம்மா ಆದ್ರಿಂದ ನಿಮ್ಮಲ್ಲಿ ಕೇಳಿಕೊಳ್ಳುವುದೊಂದೇ ಏನು ಈ ರಾಜ್ಯವನ್ನು ಬಿಟ್ಟು ಹೋಗುವಂತಹ ಹೊತ್ತಿನಲ್ಲಿ ಮತ್ತೆ ಈ ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತೇನೆ ಎಂಬ ನಿರ್ಧಾರದಿಂದ ಬಂದವ ನಾನಲ್ಲ ನೀವು ಕಷ್ಟದಲ್ಲಿರಬಾರದು ನನ್ನ ಅಣ್ಣ ಕಷ್ಟದಲ್ಲಿರಬಾರದು ನೀವು ನೆಮ್ಮದಿಯಲ್ಲಿರಬೇಕು ಇದನ್ನು ಬಯಸಿದವ ನಾನು ಅಧಿಕಾರಕ್ಕೆ ಬೇಕಾಗಿ ಆತನಲ್ಲಿ ಯುದ್ಧ ಮಾಡಿದ್ದಲ್ಲ ಈ ಭೂಮಿ ಯಾರಿಗೆಮ್ಮ ಶಾಶ್ವತ ಮೂರು ದಿನದ ಬಾಳುವೆಯಲ್ಲಿ ಮನುಷ್ಯನಾದವ ಬದುಕಿದ ಹೊತ್ತಿನಲ್ಲಿ ಚಿಂತಿಸಬೇಕಾದ್ದು ಒಂದೇ ಸಜ್ಜನಿಕೆಯಲ್ಲಿ ಬದುಕುವುದಕ್ಕೆ ಸಾಗಬೇಕು ನಮ್ಮ ಜೀವನ ಅಂತ ಭೂಮಿ ನಮ್ಮ ಕೈಯಲ್ಲಿರುವುದಿಲ್ಲ ಹುಟ್ಟುವಾಗ ತರುವುದಿಲ್ಲ ಸಾಯುವಾಗ ಕೊಂಡು ಹೋಗುವುದಿಲ್ಲ ಬದುಕಿನಲ್ಲಿ ಏನನ್ನು ಉಳಿಸ್ತೇವೆ ಅಂತ ಕೇಳಿದ್ರೆ ಜನರ ಸ್ನೇಹವನ್ನು ಉಳಿಸ್ತೇವೆ ಜನರ ಒಳ್ಳಿತನ್ನು ಬೆಳೆಸ್ತೇವೆ ಇದು ನಮ್ಮ ಜೀವನಕ್ಕೆ ಶಾಶ್ವತವಾಗಿ ಉಳಿಯುತ್ತದೆ ಸರಿ ಆದ್ರಿಂದ ನಿಮ್ಮಲ್ಲಿ ಕೇಳಿಕೊಳ್ಳುವುದೊಂದೇ ನಾನು ನಂಬಿದ ಮುಖಾಂಬಿಕೆಯ ಪಾದದಾಣೆಯಾಗಿಯೂ ನಾನು ಸಿಂಹಾಸನವನ್ನು ಏರುವುದಿಲ್ಲ ಅಷ್ಟೇ ಅಲ್ಲಮ್ಮ ನಾನು ನಂಬಿದ ಮುಖಾಂಬಿಕೆಯ ಪಾದದಾಣೆಯಾಗಿಯೂ ರಾಜ ಪೋಷಾಕುಗಳು ನಾನು ತೊಡುವುದಿಲ್ಲ ಕುಮಾರ ಅಮ್ಮ ನಾನು ನೊಂದು ಹೇಳ್ತಾ ಇಲ್ಲ ಆನಂದದಿಂದ ಹೇಳ್ತಾ ಇದ್ದೇನೆ ಯಾಕೆ ಮಗನೇ ಐಶ್ವರ್ಯವೆಂಬುದು ಅವನನ್ನು ಅವನತಿಗೆ ಕೊಂಡು ಹೋಗ್ತದೆ ಶಾಂತಿ ಸಮಾಧಾನ ನನಗೆ ಬೇಕು ಅದಕ್ಕೆ ಬೇಕಾದಂತಹ ಸಂಪತ್ತನ್ನು ನನ್ನ ಕೈಗೆ ನೀವು ಕೊಟ್ಟಿದ್ದೀರಿ ನನ್ನ ಭಾಗ್ಯಲಕ್ಷ್ಮಿಯನ್ನು ನನ್ನ ಕೈಗೆ ಕೊಟ್ಟಿದ್ದೀರಿ ಅಪೇಕ್ಷೆ ಇಲ್ಲದೆ ಇರುವ ಮಡದಿ ಜೊತೆಯಲ್ಲಿದ್ದರೆ ಕಷ್ಟ ಇಲ್ಲ ಅಪೇಕ್ಷೆಯ ಹೆಂಡತಿ ಜೊತೆಯಲ್ಲಿದ್ದರೆ ದುರಂತ ಆಗ್ತದೆ ಆದ್ರಿಂದ ನಿಮ್ಮಲ್ಲಿ ಕೇಳಿಕೊಳ್ಳುವುದೇಮ್ಮ ಬಂಧಿಸಬೇಡಿ ತಾಯಿ ಆದ್ರೆ ಒಂದು ಏನು ಒಂದು ಮಾತು ಹೇಳಿದ್ರಲ್ಲ ರಾಜ್ಯ ನಿನಗೆ ಅಂತ ಆ ರಾಜ್ಯದ ಅಧಿಕಾರ ಅಣ್ಣನಿಗೆ ಕೊಡಿ ಅತ್ತಿಗೆ ಮಹಾರಾಣಿ ಆಗಲಿ ರಾಜಮಾತೆಯಾದಂತಹ ನೀವು ಸಲಹೆ ಕೊಡಿ ಮತ್ತೆ ನಾನು ಕಾನನದಲ್ಲಿ ಬದುಕ್ತಾ ಇರ್ತೇನೆ ಅಪ್ಪಣೆ ಕೊಡಬೇಕು ಪುರವ ತೋರಿದರೆ ಮೂಕಾಂಬಿಕೆಯ ಚರಣದಾಡಿಯ ನಡುವೆ ಮೂಕಾಂಬಿಕೆಯ ಚರಣದಾಡಿಯ ನಡುವೆ ಪೌತ್ರಗೆ ತರೆಯ ನೀವೇನು ಮುಂದಿಗೆ ನಲವರ ರೋಷಗೊಂಡು ನಾನು ಆಡಿದಂತಹ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನಿಂದ ದೂರವಾಗಿದ್ದುಕೊಂಡು ಬದುಕಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿಕೊಂಡೆ ಮಗು ಇಲ್ಲಮ್ಮ ನಾನು ಅಲ್ಲಿದ್ರು ನಿಮ್ಮ ಮಗನೇ ನಿಮ್ಮನ್ನು ಅನುದಿನವೂ ನೋಡೋದಕ್ಕೆ ಅವಕಾಶ ನೀವು ಕೊಟ್ಟಿದ್ದೀರಲ್ಲ ನನಗೆ ಮಗು ಅತ್ತೆ ನಿನ್ನ ಸಂಬಂಧವನ್ನು ಬೆಳೆಸುವಂತಹ ಹೊತ್ತಿನಲ್ಲಿ ನೀನು ಯಾರು ಏನು ಎಂಬುದನ್ನು ಯಾವುದನ್ನು ತಿಳಿಯದೆ ಕೇವಲ ಒಬ್ಬಳು
ಬಡ ಹುಡುಗಿ ಎಂಬುದನ್ನು ತೀರ್ಮಾನಿಸಿಕೊಂಡು ಮದುವೆ ಮಾಡಿದೆ. ಈಗ ನೀನು ಹೇಳಮ್ಮ, ಇವನಿಗೊಂದು ನೀತಿಯ ಮಾತನ್ನು ಹೇಳು. ನೀನು ಹೇಳಿದ್ರೆ ಇವ ನಡೆದುಕೊಳ್ತಾನೆ. ಅಧಿಕಾರ ನಿಮಗೇ ಇರಲಿ, ಸುಖದಲ್ಲಿ ಇದ್ದುಕೊಳ್ಳಿ ಮಕ್ಕಳೇ. ಅಮ್ಮ, ಭಿಕ್ಷುಗಳನ್ನು ಕೈಗೆ ಕೊಟ್ಟಿದ್ದೇನೆ ತಿಳಿ ನೀವೆಣಿಸಿರಬಹುದು. ಅವಳು ರಾಜಕುಮಾರಿ ಅಮ್ಮ, ಶ್ರೀರಂಗಪುರದ ಅರಸನ ಮಗಳಾದಂತ ಅವಳು ವಿಧಿಯ ಆಟಕ್ಕೆ ಸಿಲುಕಿ ರಾಜ್ಯವನ್ನು ಕಳೆದುಕೊಂಡು ದುಃಖದಲ್ಲಿರುವಂತಹ ಹೊತ್ತಿನಲ್ಲಿ ನನ್ನ ಅಣ್ಣ ಸಿಕ್ಕಿದ. ನೋಡಿದ್ರೆ ವಿಧಿಯ ಆಟ ಎಲ್ಲಿಗೆ ಯಾರನ್ನು ಕೊಂಡು ಹೋಗಿ ಮುಟ್ಟಬೇಕೋ, ನದಿ ಎಲ್ಲಿಯೇ ಹುಟ್ಟಲಿ ಸಮುದ್ರವನ್ನೇ ಸೇರ್ತದೆ. ಅದೇ ರೀತಿಯಲ್ಲಿ ರಾಜಕುಮಾರಿಯಾದಂತ ಅವಳು ರಾಜಕುಮಾರನನ್ನು ಮದುವೆ ಆದ್ಲು ಅಂತೇಳುವ ಸಮಾಧಾನ ಈಗ ಅವಳಿಗಾಯ್ತು. ಬಡತನದಲ್ಲಿ ನೊಂದುಕೊಳ್ಳಿಲ್ಲ, ಸಮಾಧಾನ ಪಟ್ಟಿದ್ದಾಳು ಅವಳು. ಹಾಗಿದ್ರೆ ಹೇಳು ಮಗಳೇ. ಇಲ್ಲಮ್ಮ, ನಮ್ಮವರ ನಿರ್ಧಾರವೇ ನನ್ನ ಅಭಿಮತ, ಅನುಮಾನವೇ ಇಲ್ಲ. ಅವರು ಬೇಡ ಅಂತ ಬಿಟ್ಟದನ್ನ ಮತ್ತೆ ಬೇಕು ಅಂತ ಹೇಳುವ ಸ್ವಭಾವದವಳು ನಾನಲ್ವೇ ಅಲ್ಲ. ಅವರಿಗೆ ಯಾವ್ದಿಷ್ಟವೋ ಅದೇ ನನಗಿಷ್ಟ ಅಂತ ಸ್ವೀಕರಿಸುವುದು. ದಯವಿಟ್ಟು ಈ ಆಸನವನ್ನು ನೀನೇರಬೇಕು. ಬೇಡ ತಾಯಿ, ನನ್ನನ್ನು ಬಿಡಿ. ಏರುವುದಿಲ್ಲ. ಇಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ. ನಾನು ಹೋಗ್ತೇನೆ. ರಾಜ್ಯ ನಾನು ಏರುವುದಿಲ್ಲ. ನಾನು ಮುಖಾಂಬಿಕೆ ಆಣೆ ಹಾಕಿದ್ದೇನೆ. ಈ ರಾಜ್ಯ ಬಿಟ್ಟು ಹೊರಗಿರ್ತೇನೆ. ಊರು ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡಿರುವೆ? ಹೌದಮ್ಮ. ಅಂದು ನೀನು ಬಯಸಿದವ ನನ್ನನ್ನು ಕಾಣುತ್ತಾ ಇರಬೇಕು ಎಂಬುದಾಗಿ, ಇಂದು ನನ್ನ ಮನಸ್ಸು ಹೇಳುತ್ತಿದೆ ನೀನು ನನ್ನ ಬಳಿಯಲ್ಲೇ ಇರಬೇಕು ಎಂಬುದಾಗಿ. ಅದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವೆಯಾ? ನೀನು ಹೋಗುವುದೇ ಹೌದು ಅಂತಾದರೆ ಆ ತಾಯಿ ಮೂಕಾಂಬಿಕೆಯ ಆಣೆಯಾಗಿ ಹೇಳುತ್ತೇನೆ, ಹೋಗಬಾರದು. ನನ್ನ ಬಳಿಯಿಂದ ನೀನು ಹೋಗಕೂಡದು ಮಗು. ಆಯ್ತಮ್ಮ, ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನಿಮ್ಮನ್ನೇ ಜೊತೆಯಲ್ಲಿ ಇರ್ತೇನಮ್ಮ, ನಿಮ್ಮ ಮಾತಿನಂತೆ ನಡೆಯುತ್ತೇನೆ ಮಗು. ಮಾತೃ ದೇವೋ ಭವ. ಕುಮಾರ ಅಮ್ಮ, ನೀನಂತೂ ಅಧಿಕಾರವನ್ನು ಪಡೆಯುವುದಿಲ್ಲ. ಇವನಿಗೆ ಅಧಿಕಾರ ನಾನು ಕೊಡುವಂತಿಲ್ಲ. ಅಮ್ಮ, ಅವನಿಗೆ ಬೇಡ ಅಂತಲ್ಲ, ಮತ್ತೆ ನಾನಿದ್ರೇನು? ಇಲ್ಲ ಮಗನೇ, ನಿನಗೆ ಅಧಿಕಾರ ಕೊಡುವುದಿಲ್ಲ. ಯಾಕೆ? ನಿನಗೆ ಉಳಿಸಿಕೊಳ್ಳುವಂತ ಯೋಗವಿಲ್ಲ, ಭಾಗ್ಯವಿಲ್ಲ. ಅಂತದಿರುವಾಗ ನಿನಗೆ ನಾನು ಕೊಡುವುದಿಲ್ಲ. ಹಾಗಾದ್ರೆ ಇಲ್ಲಿ ಅಧಿಕಾರಿಗಳು ಯಾರು? ನಾನೇ ಇದ್ದೇನಲ್ಲ, ಈ ಹಿಂದೆ ಆಳ್ವಿಕೆಯನ್ನು ಮಾಡಿಕೊಂಡು ಬಂದವಳು ನಾನೇ. ಇನ್ನು ಮುಂದೆಯೂ ನಾನೇ ನೋಡಿಕೊಳ್ತೇನೆ. ಅದು ಎಷ್ಟರವರೆಗೆ ಎಂಬ ತೀರ್ಮಾನ ನನಗೆ ಸಂಬಂಧಪಟ್ಟದ್ದು. ಎಷ್ಟರವರೆಗೆ ನಾನು ನೋಡಿಕೊಳ್ತೇನೆ. ತಾಯಿಯ ಅಭಿಮತವೇ ನಮ್ಮ ಅಭಿಮತ. ಸರಿ, ಹೋಗೋಣಮ್ಮ. ಹೋಗಿ. ಒಂದು ಸಮಾಧಾನವಾಯಿತು. ಏನು? ನನ್ನ ಇಬ್ಬರು ಸೊಸೆಯಂದರು ಕೂಡ ಗರ್ಭಿಣಿಯರಾಗಿದ್ದಾರೆ ಎಂಬುದನ್ನು ಕೇಳಿದಾಗ ಮನಸ್ಸಿಗೆಷ್ಟು ಸಂತೋಷವಾಗುತ್ತಾ ಇದೆ. ಆದರೆ ಅದರ ಜೊತೆಯಲ್ಲಿ ಮತ್ತೊಂದು ನನ್ನ ಮನಸ್ಸಿನಲ್ಲಿ ಆಸೆ ಮೂಡಿಕೊಂಡಿದೆ. ಅಂದ್ರೆ ಇಬ್ರು ಹೆತ್ತಂತ ಹೊತ್ತಿನಲ್ಲಿ ಯಾರು ಗಂಡು ಮಗುವನ್ನು ಹೆರ್ತಾರೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾರೇ ಹೆರಲಿ, ಆದ್ರೆ ಅಂತಹ ಗಂಡು ಮಗುವಿನ ಬಗ್ಗೆ ವಿಚಾರಣೆ ಮಾಡಬೇಕು ಅಂತಾದ್ರೆ ಶ್ರೀಪತಿ ಬೇಕು. ಶ್ರೀಪತಿ ಮಗ, ನೀವಿಬ್ಬರ ಮಡದಿಯರು ಗರ್ಭಿಣಿಯರಾಗಿದ್ದಾರೆ. ಸಂತೋಷದಿಂದ ಕುಣಿದಾಡ್ತಾ ಇದ್ದೀರಿ ನೀವು. ಹೌದು ಮಗ. ಆದ್ರೆ ನನ್ನ ಆಸೆ ಏನು ಗೊತ್ತೇ? ಏನಮ್ಮ? ಹೆರುವಂತಹ ಮಕ್ಕಳು ಯಾರದೇ ಮಗು ಆಗಿರಲಿ, ಆ ಗಂಡು ಮಗುವಿಗೆ ಈ ಊರಿನ ಅಧಿಕಾರವನ್ನು ಕೊಡಬೇಕು ಎಂಬುದಾಗಿ ನಾನು ಆಶಯನ ಇರಿಸಿಕೊಂಡಿದ್ದೇನೆ. ಇಬ್ಬರು ಹೆಂಡಿರಲ್ಲಿ ಯಾರ ಮಗು ಗಂಡು ಮಗುವನ್ನು ಹೆರ್ತಾರೋ ಅವರಿಗೆ ಇಲ್ಲಿ ಅಧಿಕಾರ ಕೊಡುವುದು. ನನ್ನ ಅಣ್ಣನ ಹೆಂಡತಿ ನನ್ನ ಅತ್ತಿಗೆಯೇ ಹೇರುವುದು. ಗಂಡು ಮಗುವನ್ನು ಹೆರ್ತಾರೆ, ಅಧಿಕಾರ ಅವರಿಗೆ ಹೋಗ್ತದೆ. ಬಿಡಿ, ಒಳ್ಳೆಯದು, ಸಂತೋಷ, ನೆಮ್ಮದಿ ಪಡ್ತಾ ಇದ್ದೇನೆ. ಹೌದಲ್ಲ, ನಿಮ್ಮ ನಿರ್ಧಾರ ಕಡ್ಡಿ ಹೇಳುವವರು ಇಲ್ಲಿ ಯಾರಿದ್ದಾರೆ? ಸರಿ, ಸಂಭ್ರಮದಿಂದ ಎಲ್ಲರೂ ಕುಣಿದಾಡ್ತಾ ಇದ್ದಾರೆ. ಆಗಲಿ ಮಗು. ತುಂಬ ಗರ್ಭಿಣಿಯರಾದವರ ಹತ್ತಿರ ಎಲ್ಲರೂ ಜನರಿದ್ದಾರೆ, ಅವ್ರು ಹೇಗಿರ್ತಾರೋ ಗೊತ್ತಿಲ್ಲ. ನನ್ನ ಹೆಂಡತಿಯು ಸರಿಯಾದ ಸಂದರ್ಭದಲ್ಲಿ ಸುಖಪ್ರಸವವಾಗಿದೆ ಎನ್ನುವುದನ್ನು ಕೇಳಿದ್ದೇನೆ. ಹುಟ್ಟಿದಂತಹ ಮಗು ಗಂಡಂತೆ ಊರಿಗೆ ಊರೇ ಕುಣಿದಾಡ್ತಾ ಇದೆ. ಸಂಭ್ರಮವೋ ಸಂಭ್ರಮ, ಆದ್ರೆ ಒಮ್ಮೆ ಮಗುವಿನ ಮುಖವನ್ನು ನೋಡಬೇಕು. ಆದ್ರಿಂದ ಆ ಕಡೆ ಹೋಗ್ತೇನಂತೆ. ಕಿತ್ತದೆ ತೋಷಿಸುತ್ತಲಿದೆ ಮೃತ
ಯಾಕಾಗಿ ನನಗಿಂತ ಶಿಕ್ಷೆಯನ್ನು ನೀಡುವುದಕ್ಕೆ ಮುಂದಾದೆ? ಹಾಲು ಕುಡಿಸಿ ಮಲಗಿಸಿದ್ದೆ ನನ್ನ ಕನ್ನರಿಗೆ. ಈಗ ನೋಡಿದ್ರೆ ನನ್ನ ಕಂದ ಜೀವಂತವಾಗಿಲ್ಲ, ನನ್ನ ಮಗು ದೇವರ ಪಾದವನ್ನು ಸೇರಿದೆ. ಈ ಮಗುವಿನ ಕುರಿತಾಗಿ ನನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ನಾನು ಯೋಚನೆ ಮಾಡಿದವಳು. ಹುಟ್ಟಿದಂತ ನನ್ನ ಕಂದ ಮುಂದೆ ಈ ನಾಡಿನ ಅಧಿಕಾರಿ ಆಗ್ತಾನೆ, ನಾನು ರಾಜಮಾತೆಯಾಗ್ತೇನೆ ಎನ್ನುವ ಹಾಗೆ ಅದೆಷ್ಟು ಹೊಂಗನಸನ್ನ ಕಂಡವಳು. ನನ್ನ ಕನಸಲ್ಲ ನುಚ್ಚು ನೂರಾಗಿ ಹೋಯಿತು, ನನ್ನ ಕನಸು ಭಗ್ನವಾಗಿ ಹೋಯಿತು. ಸ್ವಾಮಿ ನಮ್ಮ ಕಂದ ನಮ್ಮನ್ನು ಬಿಟ್ಟು ಯಲೋಕದ ಯಾತ್ರೆಯನ್ನೇ ಮುಗಿಸಿತು. ನಮ್ಮ ಮಗು ಸತ್ತಿತು ಸ್ವಾಮಿ, ನಮ್ಮ ಮಗು ಸತ್ತಿತು. ಭಗವಂತ, ಇದೆಂಥ ಆಟ! ಮಗುವಿನ ಮುಖವನ್ನು ನೋಡಿ ಆನಂದ ಪಡಬೇಕೆನ್ನುವ ಕಾರಣಕ್ಕಾಗಿ ಬಂದ್ರೆ ಈ ಶವವನ್ನು ಕಾಣುವಂತಾಗಿ ಹೋಯ್ತಲ್ಲ. ಶಿವನೇ, ಇದಕ್ಕೆ ಹೇಳೋದು ವಿಧಿ ಎನ್ನುವುದಾಗಿ. ವಿಧಿಯ ಮುಂದೆ ಮಾನವನಾಟ ನಡೆಯುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ತಿಳಿಯಿತು. ಸತ್ತದ್ದಕ್ಕಾಗಿ ಅತ್ರ ಏನು ಪ್ರಯೋಜನ ಹೇಳು? ಬಿಡು, ಮುಂದೆಂದು ಭಗವಂತ ನಮಗೆ ಮಕ್ಕಳನ್ನು ಕೊಡ್ಲಿಕ್ಕಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆ ದಿನವನ್ನು ನಿರೀಕ್ಷಿಸೋಣ. ಪಡೆಯುವವನಾದರೆ ಧರಣಿಯು ದೊರಕುವುದೇ, ತರಳನ ಮುಂದಕ್ಕೆ ಪಡೆಯುವೆ ನಾನಾದರೆ ಧರಣಿಯು ದೊರಕುವುದೇ. ತ್ವರಿತದಿ ತರುವುದು ಶ್ರೀಮತಿ ಶಿಶುವನು, ತ್ವರಿತದಿ ತರುವುದು ಶ್ರೀಮತಿ ಶಿಶುವನು. ಕರೆಯನು ಪಡೆವ ಸಂತಸದಿ. ನನಗೂ ಗೊತ್ತು ಸ್ವಾಮಿ, ಈ ಹೊತ್ತು ಮಗು ನಮ್ಮಿಂದ ದೂರವಾಗಿದೆ. ಹೌದು, ಸತ್ತ ಮಗುವಿನ ಕುರಿತಾಗಿ ಕಣ್ಣೀರನ್ನು ಹಾಕುತ್ತಾ ಕುಳಿತುಕೊಂಡ್ರೆ ಸತ್ತಿರುವಂತ ಮಗು ಮತ್ತೆ ಜೀವಂತವಾಗಿ ಬರಲಾರದು ಎನ್ನುವುದನ್ನು ತಿಳಿಯದಷ್ಟು ಹೆಣ್ಣು ಮಾಡೋಣ. ಆದರೆ ಸತ್ತಂತ ಮಗುವಿನ ಕುರಿತಾಗಿ ನಾನು ಈ ಹೊತ್ತು ಕಣ್ಣೀರನ್ನು ಸುರಿಸುತ್ತಿರುವುದಲ್ಲ, ಮತ್ತೆ ನಮ್ಮ ಜೀವನವೇ ಸರ್ವನಾಶವಾಯಿತಲ್ಲ ಎನ್ನುವಂತ ಆ ಯೋಚನೆ ನನ್ನದಾಗಿದೆ. ನಮಗಿನ್ನೂ ಪ್ರಾಯ ಸಂದಿಲ್ಲ, ಒಂದು ಮಗು ನಮ್ಮಿಂದ ದೂರವಾದ್ರೆ ಏನಂತೆ? ಮತ್ತೆ ಹತ್ತಾರು ಮಕ್ಕಳನ್ನು ಪಡೆಯಬಹುದು. ನನಗೂ ಗೊತ್ತಿದೆ ಸ್ವಾಮಿ. ಮತ್ತೆ ಯಾಕೆ ಚಿಂತೆ? ಹತ್ತಾರಂದ್ರೆ ಏನು? ಕೊಡುವಂತ ಸಾಮರ್ಥ್ಯ ಇದ್ರೆ 100 ಮಕ್ಕಳನ್ನು ಹಡೆದೇನು ನಾನು. ಆದ್ರೆ ಪ್ರಯೋಜನ ಏನು? ಆ ಕುರಿತಾಗಿ ಯೋಚನೆ ಮಾಡಿದ್ದೀರಾ? ಅಂದ್ರೆ ಈಗಾಗಲೇ ಅತ್ತೆಯವರು ಹೇಳಿದ್ದಾರೆ, ಹುಟ್ಟಿದಂತ ಮೊದಲ ಗಂಡು ಮಗುವಿಗೆ ಈ ರಾಜ್ಯದ ಒಡೆತನವನ್ನು ಕೊಡುತ್ತೇನೆ ಎನ್ನುವ ಹಾಗೆ. ಮಗು ಸತ್ತು ಹೋಯಿತು, ಸಂದರ್ಭ ಏನಾಗ್ತಾ ಇದೆ? ನಾನು ಹಡೆದಂತ ಈ ಹೊತ್ತಿನಲ್ಲಿ ನಿಮ್ಮ ನಾದಿನಿಯಾದಂತ ಶ್ರೀಮತಿಯು ಹಡೆದಿದ್ದಾಳೆ. ಹಡೆದಿರುವಂತ ಮಗು ಗಂಡು. ನಮ್ಮ ಮಗುವನ್ನು ಕಳೆದುಕೊಂಡ ಮೇಲೆ ಈ ರಾಜ್ಯದ ಒಡೆತನ ಎನ್ನುವುದು ಶ್ರೀಮತಿಯ ಮಗನ ಪಾಲಾಗುವುದಿಲ್ಲವೇ ಮುಂದೆ? ಹೌದು. ಆದ್ದರಿಂದ ರಾಜ್ಯ ಎನ್ನುವುದು ಕೈ ತಪ್ಪಿ ಹೋಗಬಾರದು. ಆನುವಂಶಿಕವಾಗಿ ಹಿರಿಯ ಮಗನಿಗೆ ಅಧಿಕಾರ ಎನ್ನುವುದು ಸಿಗಬೇಕು. ಅದು ನಿಮ್ಮಿಂದ ಈ ಹೊತ್ತು ಅತ್ತೆ ಕಸಿದುಕೊಂಡಿದ್ದಾರೆ. ಆದ್ದರಿಂದ ಆ ರಾಜ್ಯವನ್ನು ಪಡೆಯಬೇಕು ಅಂತಾದ್ರೆ ಆದ್ರೆ ಇಲ್ಲಿ ಒಂದು ಕೆಲಸ ಮಾಡೋಣ ಸ್ವಾಮಿ. ಯಾರು ತಿಳಿಯದ ಹಾಗೆ ಇದೇ ರಾತ್ರಿ ಹೊತ್ತಿನಲ್ಲಿ ಶ್ರೀಮತಿಯ ಸೂತಕ ಮನೆಯನ್ನ ಸೇರಿದಂತ ನೀವು ಸತ್ತಿರುವಂತ ಈ ಮಗುವನ್ನು ಅವಳ ಮಗ್ಗಲಲ್ಲಿ ಮಲಗಿಸಿ ಅವಳು ಹಡೆದಿರುವಂತಹ ಗಂಡು ಮಗುವನ್ನು ಎತ್ತಿಕೊಂಡು ಬಂದು ಬನ್ನಿ. ಆ ಮಗುವಿಗೆ ನಾನು ತಾಯಿ ಆಗ್ತೇನೆ, ಈ ಮುಂದೆ ಈ ರಾಜ್ಯ ಅಧಿಕಾರವನ್ನು ಪಡೆಯುತ್ತೇನೆ. ಏನು ಹೇಳ್ತೀನಿ? ಜಡಜಗಂದಿನಿ ನಿನ್ನ ಒಡಲ ವಿಷ ತೋಳಿಂದು ಜಡಜ ಗಂದಿನಿ ನಿನ್ನ ಒಡಲ ವಿಷ ತೋಳಿಂದು ಮಡಿದು ಹೋಯಿತು ಶಿಶು ಪಡವಿಯ ಭಾಗ್ಯವು ಶಾಶ್ವತ ಅಲ್ಲವೇ? ಅಲ್ಲ. ಪಡವಿಯ ಭಾಗ್ಯವು ಶಾಶ್ವತವಲ್ಲವೇ? ಕೆಡುಕ ಯೋಚಿಸಬೇಡ ಸತಿಯೇ. ತಡೆ ತಡೆ, ಬೇಗ ಹೋಗಿ. ಇದರಿಂದಲಾಗಿಯೇ ಮಹಾಭಾರತ ಒಂದು ಆದದ್ದು. ಅಂದು ತನ್ನ ಒಡಲನ್ನು ಹಿಸಿದುಕೊಳ್ಳದಿದ್ರೆ ಆ ಗಾಂಧಾರಿ 101 ಮಕ್ಕಳಾಗಿ 101 ಬುದ್ಧಿಯವರಾಗ್ತಿರಲಿಲ್ಲ. ಸಮರ್ಥನಾದಂತ ಒಬ್ಬ ಮಗನೇ ಹುಟ್ಟುತ್ತಿದ್ದ. ಅದಕ್ಕೆ ಹೇಳುದು ಒಡಲ ಉರಿ ಅಂತ. ಯಾರಿಗೆ ಒಡಲ ಉರಿ? ಆಸೆ ಅತಿ ಆಯ್ತು.
ಯಾಕೆ ಇಷ್ಟರ ತನಕ ನಿನ್ನ ಮಾತುಗಳನ್ನು ಕೇಳಿದೆ? ಪಾಪ, ಆಕೆ ಹೆತ್ತಂತ ಮಗುವನ್ನು ಇಲ್ಲಿಗೆ ನಾನು ಕದ್ದು ತರಬೇಕು. ಅವಳು ಹೆತ್ತ ಮಗು ನನ್ನ ಮಗುವಾಗಿ ಬೆಳೆಯಬೇಕು. ಯಾರಾದರೂ ಕಂಡ್ರೆ ಏನಂದಾರು? ಕಾಣದ ಹಾಗೆ ಈ ಕೆಲಸ ಮಾಡಿ. ಆಸೆ ಅತಿಯಾಯಿತು, ಆದ್ದರಿಂದ ಇದು ನನ್ನಿಂದ ಅಸಾಧ್ಯ. ಓಹೋ, ಅವಳ ಮಗುವನ್ನು ನೀವು ತರುವುದಿಲ್ಲ? ಒಡವಿ ಆಸೆ ಯಾರಿಗಿದೆ? ಇದು ಯಾರಿಗೆ ಶಾಶ್ವತ? ಈ ಭೂಮಿ ಯಾರಿಗೆ ಸ್ಥಿರವಾಗಿದೆ? ಸಿರಿ ಎಂಬುದು ಚಂಚಲೆ. ಆದ ಕಾರಣ ಎಲ್ಲವನ್ನೂ ಬಿಟ್ಟಿದ್ದೇನೆ. ಯಾಕೆ? ಈ ಮಗು ಅಳಿದದಿಂದ ನನ್ನ ಬುದ್ಧಿ ಕೆಲಸ ಮಾಡ್ತಾ ಉಂಟು, ಸಾಧ್ಯ ಇಲ್ಲ. ನಿಮ್ಮ ವೇದಾಂತ ಸಾಕು ಮಾಡಿ. ಯಾರಿಗೆ ಗೊತ್ತಿಲ್ಲ ಅಂತ ಹೇಳುವುದು ನೀವು? ಅದೆಲ್ಲ ನಾನು ತಿಳಿದಿದ್ದೇನೆ. ಅದಲ್ಲ, ಈಗ ಈ ಕೆಲಸ ಮಾಡ್ತೀರೋ ಇಲ್ವೋ ಹೇಳಿ. ನನ್ನಿಂದ ಆಗದು. ನಿಮಗೂ ಒಂದು ಗೌರವ, ಒಂದು ಸ್ವಾಭಿಮಾನ, ಒಂದು ನಾಚಿಕೆ ಎನ್ನುವುದಿಲ್ವಾ? ಆದರೂ ಒಂದುಂಟು, ಯಾರ್ಯಾರದ್ದು ಮಗುವನ್ನು ಕದ್ದು ತಂದು ನಮ್ಮದ್ದು ಅಂತ ಹೇಳುವಲ್ಲಿ ಅದು ನಾಚಿಕೆ ಆಗುದಿಲ್ವಾ? ಪರಿಸ್ಥಿತಿಗೆ ಹೊಂದಿಕೊಳ್ಳಬೇಕಾದ ಕರ್ತವ್ಯ. ಅಲ್ಲಿ ಹೋದ್ರೆ ನಿಮ್ಮ ಅಮ್ಮ ಈ ರೀತಿಯಾಗಿ ಮಾಡಬಹುದಾ? ಹಿರಿಯ ಮಗನ ಅಂತ ನೀವೇ ಈ ರಾಜ್ಯದ ಒಡೆತನ ಎನ್ನುವುದು ಮುನ್ನಡೆಸಬೇಕು ತಾನೆ. ನಿಮ್ಮ ಅಧಿಕಾರ ಪ್ರಪಂಚದಲ್ಲಿ ಸೋಲು ಗೆಲುವು ಉಂಟ ಇಲ್ವ ಹೇಳಿ. ಯುದ್ಧದಲ್ಲಿ ನೀವು ಕೈ ಸೋತಿರಿ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ನಿಮ್ಮ ಅಮ್ಮ ಮಾಡುವುದು ಸರಿಯಾ? ತಮ್ಮನ ಮಗ ಸಿಂಹಾಸನ ಏರಿದ್ರೇನು, ನನ್ನ ಮಗ ಸಿಂಹಾಸನ ಏರಿದ್ರೇನು? ನನ್ನ ಮಗನಂತೆ ಕಾಣುತ್ತೆ. ಅಮ್ಮನ ಮಗನಾಗಿ ಮಾತನಾಡಬೇಡಿ, ಹೆಂಡತಿಯ ಗಂಡನಾಗಿ ಮಾತಾಡಿ. ಆಗುವುದಿಲ್ಲ ಅಂದೆ. ಆಗುವುದಿಲ್ವಾ? ಆಗುವುದಿಲ್ವಾ? ಹಾಗಾದ್ರೆ ಈ ಹೊತ್ತಿನಲ್ಲಿ ನಿಮಗೆ ಅಮ್ಮನೇ, ಅಮ್ಮನ ಮಾತು ಮುಖ್ಯ, ಅಮ್ಮನೇ ನಿಮಗೆ ಮುಖ್ಯ? ನನಗೆ ತಮ್ಮನೇ ಮುಖ್ಯ. ಹೌದಾ, ತಮ್ಮ ಮುಖ್ಯನಾ? ಹಾಗಾದ್ರೆ ಹೆಂಡತಿಗಿಂತ ನಿಮಗೆ ತಮ್ಮ ಮುಖ್ಯ ಅಂತಾದ್ರೆ ನೋಡಿ, ನಾನು ಮಾಡುವುದಿಷ್ಟೇ. ಮತ್ತೆ ಹೋದಂತ ನೀವು ಮನೆಗೆ ಬರುವಂತ ಹೊತ್ತಿನಲ್ಲಿ ನನ್ನ ಹೆಣ ಎನ್ನುವುದು ನೇತಾಡ್ತದೆ ನೆನಪಲ್ಲಿ. ಹೋಗಿ, ನಿಮಗೆ ತಮ್ಮ ಮುಖ್ಯ ಅಲ್ವಾ? ಸರಿ, ನನಗಾಗಿ ಅಲ್ಲ, ನಿನಗಾಗಿ, ಅಧಿಕಾರ ಲಾಲಸೆಗಾಗಿ, ನೀನು ರಾಜಮಾತೆಯಾಗುವುದಕ್ಕಾಗಿ. ಎಲ್ಲ ನಮ್ಮ ಒಳ್ಳೆಯದಕ್ಕೆ. ನನ್ನೊಬ್ಬಳ ವಿಷಯದಲ್ಲಿ ಮಾತಾಡಬೇಡಿ. ಹೋಗಿ ಬನ್ನಿ. ಹಾಗೆ ಹೋಗಿ ಬನ್ನಿ. ಜಾಗೃತಿ. ನನ್ನನ್ನು ಕರೆದ ನಾನು ಬರ್ತಾ ಇದ್ದೆ. ಅಯ್ಯಯ್ಯೋ, ಮಗುವನ್ನು ಹಿಡ್ಕೊಂಡು ಬಂದಿದ್ಯಾ ಸಹೋದರ? ನಿದ್ದೆ ಮಾಡಿದ್ದ ಮಗುವನ್ನು ಹಿಡ್ಕೊಂಡು ಬಂದಿದ್ದೆಯಲ್ಲ ಅಣ್ಣ. ನಿದ್ದೆ ಮಾಡಿದ ಮಗುವನ್ನು ಹಿಡ್ಕೊಂಡು ಬಂದಿದ್ದೆಲ್ಲ ಯಾಕಣ್ಣ? ಮೃತ್ಯುವೇತ ಬಂದು ನೆತ್ತರೆಲ್ಲ ಬಸಿದು, ಮೃತ್ಯುವೇತ ಬಂದು ನೆತ್ತರೆಲ್ಲ ಬಸಿದು, ಹತ್ಯೆಗೈದುದು ನೋಡು ಶಿಶುವ, ಹತ್ಯೆಗೈದುದು ನೋಡು ಶಿಶುವ, ಕಾಶಿನಿ ಶೋಕ ಚಿತ್ತ ಕಲಕಲು, ಮತ್ತ ಕಾಶಿನಿ ಶೋಕ ಚಿತ್ತ ಕಲಕಲು, ನಿನ್ನ ಪುತ್ರನನ್ನು ಕತ್ತೊಯ್ಯ ಬಂದೆ. ಏನಣ್ಣ, ಮಗುವನ್ನು ನಿದ್ದೆ ಮಾಡಿದ ಮಗುವನ್ನು ಎತ್ತಿಕೊಂಡು ಬಂದಿ? ಯಾಕಣ್ಣ, ಯಾಕಣ್ಣ? ಇದು ಶಾಶ್ವತ ನಿದ್ದೆ ಮಾಡಿದೆ ಅಂದ್ರೆ ಮೃತ್ಯು ಯಾವ ರೂಪದಲ್ಲಿ ನನ್ನ ಮಗುವಿನ ರಕ್ತವನ್ನು ಬಸಿದು ಕುಡಿಯಿತು ಅಂದ್ರೆ ಹುಟ್ಟಿ ದರ್ಭಕ ಅದು ಅಸುನು ಹೀಗಿದ ಮಗನೇ, ಅಸುನು ಹೀಗಿದ ತಮ್ಮ. ಅಣ್ಣ, ಸತ್ತ ಮಗುವನ್ನು ನಿನ್ನತ್ತಿಗೆ ಕಂಡೊಡನೆ ಎದೆ ಬಡಿ ಬಡಿದು ಅಳುತ್ತಳಿದ್ದಾಳೆ. ಸಮಾಧಾನ ಪಡಿಸುವುದನ್ನು ಬಿಟ್ಟು ಆ ಮಗುವನ್ನು ಎತ್ತಿಕೊಂಡು ಆ ಮಗುವಿನ ಹೆಣವನ್ನು ಹಿಡ್ಕೊಂಡು ಇಲ್ಲಿಗೆ ಬಂದಿದ್ದಿಲ್ಲ ಅಣ್ಣ. ನನ್ನ ಮಗು 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 ಅಂತ ಅಪಹರಿಸ್ತಾನೆ. ಅತ್ತಿಗೆ ನಾನು ಸಮಾಧಾನ, ಯಾರಿಂದಲೂ ಅವಳನ್ನು ಸಮಾಧಾನ ಪಡಿಸುವ ಹಾಗಿಲ್ಲ ತಮ್ಮ. ಅವಳ ರೋದನವು ಅತಿ ಅಂತ ಉಂಟು. ನನಗೆ ಮಗು ಬೇಕು, ಮಗು ಬೇಕು, ಮಗು ಬೇಕು ಅಂತೇಳಿ ನನ್ನನ್ನು ಕಾಡ್ತಿದ್ದಾಳೆ, ಪೀಡಿಸ್ತಿದ್ದಾಳೆ. ಅದಕ್ಕೆ ಅದಕ್ಕಾಗಿ ಒಂದೇ ಹೊತ್ತಿನಲ್ಲಿ ನಿನ್ನ ಹೆಂಡತಿಯೂ ಹೆತ್ತಿದ್ದಾಳೆ. ಅಪರಾಧಿ ನನ್ನ ಅಪರಾಧ, ನಂದು ಅಪರಾಧ ಅಂತ ನನಗೆ ಗೊತ್ತಿದೆ. ನಿನ್ನ ಮಗುವನ್ನು ಕದ್ದುಕೊಂಡು ಈ ಮಗುವನ್ನು ಇಲ್ಲಿರಿಸಿ ಆ ಮಗುವನ್ನು ನನ್ನ ಹೆಂಡತಿಯ ಜೀವ ಉಳಿಸುವುದಕ್ಕಾಗಿ ಕೊಂಡೊಯ್ಯುವುದಕ್ಕೆ ಬಂದೇನೋ ತಮ್ಮ. ಅಣ್ಣ, ಯಾಕಣ್ಣ ನೀನಿಷ್ಟು ನೊಂದುಕೊಳ್ತಾ ಇದ್ದಿ? ಏನಣ್ಣ, ನನ್ನ ಅಣ್ಣ ನೀನು ಕದ್ದುಕೊಂಡು ಹೋಗಬೇಕಾ ನನ್ನ ಮಗುವನ್ನು?
ನನ್ನ ಮಗು ನಿನ್ನ ಬಳಿಯಲ್ಲಿದ್ದೇನು, ನನ್ನ ಬಳಿಯಲ್ಲಿದ್ದೇನು. ನಿನ್ನ ಹೆಂಡತಿಯ ಮಡಿಲಲ್ಲಿ ನನ್ನ ಮಗು ಬೆಳೆಯುತ್ತದೆ ಅಂತೇಳಿ ಆದ್ರೆ ಅದರಲ್ಲಿ ಸಂತೋಷ ಪಡ್ತೇನೆ ನಾನು. ಕೊಡಣ್ಣ, ನಾನು ಕೊಡ್ತೇನೆ, ಕೊಡಣ್ಣ, ಕೊಡಣ್ಣ. ಕರುಣ ಪಾವದಿ ನೋಡು ತಣ್ಣನ ಕರದಿ ಶಿಶುವನು ಪಡೆದು ಶ್ರೀಪತಿ ಕರುಳ ಕುಡಿಯನು ನೀಡು ತಿಂದ ನಿರ್ಲಿಪ್ತ ಮಾನಸದಿ ನಿನ್ನ ಕಂದರಾಗಿ ಬೆಳೆಯುತ್ತಾನೆ. ಅರಮನೆಯ ಉತ್ತರಾಧಿಕಾರಿಗೆ ಇರ್ತಾನೆ ಅಣ್ಣ. ನಾನು ನಿನ್ನ ತಮ್ಮ ತಿಕೋಣ್ಣ. ಅರುಹದಿರು ನಿಜ ಸತಿಯೊಳೆಂದಿಗೂ, ಅರುಹದಿರು ನಿಜ ಸತಿಯೊಳೆಂದಿಗೂ, ತರಳ ನಂದದಿ ಪೊರೆವೆಯನು ತಲ್ಲಿ ಹರಿವ ಕಂಬನಿ ಮೆರೆಸಿ ಪೇಳಿದ ನಗೆಯ ಕೇವಣಿಸಿ ಕರುಳ ಬಳ್ಳಿಯನ್ನೇ ಕಿತ್ತಿತ್ತೆಯ ತಮ್ಮ. ನಿನ್ನ ಹೃದಯ ಶ್ರೀಮಂತಿಗೆಗೆ ನಾನು ಶರಣು. ನಾನು ನಿನ್ನ ತಮ್ಮ. ಆದ್ರೂ ಒಂದು ಏನಣ್ಣ ಈ ವಿಷಯ ಯಾರಿಗೂ ತಿಳಿಯಕೂಡದು. ನನ್ನ ನಿನ್ನನ್ನು ಬಿಟ್ಟು ಅನ್ಯರಿಗೆ ಅರಿಯಬಾರದು. ಯಾರಿಗೂ ಹೇಳುವುದಿಲ್ಲ ಅಂತೇಳಿ ಕೈ ತಟ್ಟಿ ನನಗೆ ಪಾಸೆ ಕೊಡ್ತಮ್ಮ, ಪಾಸೆ ಕೊಟ್ಟು. ಅಣ್ಣ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಣ್ಣ? ಇದೆ ತಮ್ಮ, ನಿನ್ನನ್ನು ಸಂಪೂರ್ಣ ನಾನು ನಂಬಿದೆ ಅಣ್ಣ, ಸಂಪೂರ್ಣ ನಂಬಿದೆ. ಯಾವ ಕಾರಣಕ್ಕೂ ನನ್ನ ಪ್ರಾಣ ಹೋಗುವಾಗ ತನಕ ಹೇಳೋದಿಲ್ಲ. ಸರಿ, ನಿನ್ನ ಮಗ ನನ್ನ ಮಗನಾಗಿ ಅರಮನೆಯಲ್ಲಿ ಬಾಳಿ ಬದುಕುತ್ತಾನೆ. ನೋಡವನ ಬಾಲಲಿ. ಯಾರದು ಕರದಿ, ಯಾರದು ತರಳ, ಯಾರದು ಸ್ವಾರ್ಥ ತ್ಯಾಗಗಳು? ಯಾರದು ಕರದಿ, ಯಾರದು ತರಳ, ಯಾರದು ಸ್ವಾರ್ಥ ತ್ಯಾಗಗಳು? ಯಾರದು ಒಡಲು, ಯಾರದು ಮಡಿಲು, ಮೀರುವರ್ಯಾರು ವಿಧಿಲಿಖಿತ, ಮೀರುವರ್ಯಾರು ವಿಧಿಲಿಖಿತ? ಅನಿತರಲ್ಲಿ ಶಿಶುವ ಕಾಡುದು ಶ್ರೀಮತಿ ಕರುಣೆಯು ಮಾಸಿತೆ.
ಇರುವರು ಇರುವರು ಮರುಗಿದರು ಹೌದೇನೆ. ನಮ್ಮ ಮಗು ನಮ್ಮನ್ನು ಬಿಟ್ಟು ಆ ಲೋಕವನ್ನು ಸೇರಿ ಆಯ್ತು. ಯಾವ ಭಗವಂತ ಕೊಟ್ಟನೋ ಆ ಭಗವಂತನೇ ಕೊಂಡು ಹೋದ. ಸಮಾಧಾನ ಪಟ್ಟುಕೊಳ್ಳಬೇಕು. ಏನು ಸಮಾಧಾನ ಸ್ವಾಮಿ, ನನಗೆ ಮಗು ಬೇಕು. ನನ್ನ ಹೆತ್ತ ಮಗುವನ್ನು ಕಳೆದುಕೊಂಡ ಆಗ ದುಃಖ ಬರುದು ಸ್ವಾಭಾವಿಕ. ನನಗೂ ದುಃಖ ಇದೆ ಕಣ್ಣು, ನನಗೂ ದುಃಖ ಇದೆ. ಆದ್ರೆ ನೀನು ನನ್ನಲ್ಲಿ ದುಃಖಿಸಿಕೊಂಡು ಹೇಳ್ತಿ, ನಾನು ಯಾರಲ್ಲಿ ಹೇಳಿ? ನಾನು ಯಾರು? ನೀನು ಸಮಾಧಾನ ಪಟ್ಟರೆ ನನಗೆ ಸಮಾಧಾನ, ನೀನು ಸಮಾಧಾನ ಪಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇಲ್ಲ ಕಡೆ. ಹೌದು ಸ್ವಾಮಿ, ಕೊಟ್ಟ ದೇವನೇ ಕೊಂಡು ಹೋಗುವಾಗ ತಡೆಯುವುದಕ್ಕೆ ನಾವ್ ಯಾರು ಹೇಳಿ, ಎಷ್ಟು ದೇವರು ಹೇಳಿ? ಹೌದು, ನಾವೀಗ ಮಾಡಬೇಕಾದೊಂದೇ. ನಿಮ್ಮ ಆರೋಗ್ಯ ಸರಿಯಾಗುಂಟು ಸ್ವಾಮಿ, ನನಗೆ ಸಾಮರ್ಥ್ಯ ಉಂಟು. ಮುಂದೆ ಇಂತ ಹತ್ತಾರು ಮಕ್ಕಳನ್ನ ಹೇರ್ತೇನೆ ವಿಶ್ವಾಸ ನನಗುಂಟು ಸ್ವಾಮಿ. ಸಾಕಮ್ಮ, ಹೌದು ಈ ಸಮಾಧಾನ ಸಾಕು. ಮಗುವನ್ನು ಮಣ್ಣು ಮಾಡಿ ಭಗವಂತನಲ್ಲಿ ಮತ್ತೆ ಪ್ರಾರ್ಥಿಸೋಣ. ಯಾರಿಗೋ ಅರಮನೆ, ಯಾರಿಗೋ ಎಲೆ ಮನೆ, ಯಾರಿಗೆ ಯಾರು ಜೊತೆಗಿಲ್ಲ, ಯಾರಿಗೆ ಯಾರು ಜೊತೆಗಿಲ್ಲ. ಸೇರಿದ ಸತಿಯು ಬರುವಳ ಕಷ್ಟದ ದಾರಿಯ ನಡೆದುದು ಬದುಕೆಲ್ಲ. ಬಾಲೆ ಶಿಶುವಳು ಕಾಣುತ್ತ ಅಲೋಗಿ ಮುದ್ದಿಸುತ್ತಿರಲು. ಅಕ್ಕ ಎಲ್ಲವದ್ಲು ಅಂತ ಎಷ್ಟು ಕೂಗ್ತಾ ಉಂಟು ಮಗು. ಬಂದ ಬಾಗಿಲು ಎಲ್ಲ ನನ್ನನ್ನು ಮುಗ್ದಿದೆ ಏಕೆ? ನನ್ನ ಮಗುವನ್ನು ಮುಟ್ಟುವುದಕ್ಕೆ ಹೇಳಿದವರು ಯಾರು? ಅಯ್ಯೋ, ಅಳುತ್ತಾ ಇರುವ ಮಗು ಏನ್ ಅಳಿದಿ? ಏನೇ ಮಾಡ್ಲಿ, ತಾಯಿಯಾದಂತ ನಾನೆಲ್ಲಿದ್ದೇನೆ? ನಾನೇನು ಸತ್ತಿಲ್ಲ. ಏನು ಹುಟ್ಟಿದಂತ ಮಗು ಆ ಹುಟ್ಟಿದ ಸಂದರ್ಭದಲ್ಲಿಯೇ ಕೊಂದು ತಿನ್ನಂತ ಹೆಮ್ಮಾರಿ, ನಿನ್ನ ಮಗುವನ್ನು ಉಳಿಸಿಕೊಳ್ಳುವಂತ ಯೋಗ್ಯತೆ ಯೋಗ ಭಾಗ್ಯ ನಿನಗಿಲ್ಲದೆ ಹೋಗಿದೆ ಅಂತಿರುವಾಗ ನನ್ನ ಮಗು ಚೆನ್ನಾಗಿದೆ. ನನ್ನ ಮಗುವನ್ನು ಮುಟ್ಟಿ ಅರಿಷ್ಟಲಾದಂತ ನೀನು ನನ್ನ ಮಗುವ ಸರ್ವನಾಶವನ್ನು ಕಾಣುವುದಕ್ಕೆ ಬಯಸಿದ್ಯಾ? ಇನ್ನೆಲ್ಲಿಯಾದ್ರೂ ನನ್ನ ಮಗುವಿಗೆ ನಮ್ಮ ಮೈಯನ್ನ ಮುಟ್ಟಿದೆ ಅಂತ ಆದ್ರೆ ನಿನ್ನ ಹಣ್ಣು ನಡಿ ನಡಿ, ಮತ್ತೊಬ್ಬರ ಮುಂದೆ ಏನಾದ್ರೂ ಹೇಳಿಕೊಳ್ಳಿ. ನನ್ನ ಮಗುವನ್ನು ಮುಟ್ಟುವುದಕ್ಕೆ ಯಾರು ಹೇಳಿದ್ದು? ಅವಳು ಸರಿಯಾದಂತ ಯೋಗ್ಯತೆ ಇದ್ದವಳು ಆಗಿದ್ರೆ ಮುಟ್ಟಬಹುದಿತ್ತು, ಆಡಿಸಬಹುದು. ನಾನಲ್ಲ ಸುಮ್ಮನೆ ಏನಾದ್ರೂ ಹೇಳಬೇಡ, ನಡಿ. ನಿಮ್ಮನ್ನು ಮತ್ತೆ ವಿಚಾರ ಜೋರ್ ಮಾಡಿ. ಹತ ಭಾಗ್ಯ ಸ್ಥಿತಿಯ ಪದಿಯೇ ಪರೀಕ್ಷಿಸು ಎನ್ನ ಹತ ಭಾಗ್ಯ ಸ್ಥಿತಿಯ ಸುತನ ಮುಂದಿಸಲೆಂದೇ ಕತಿಯ ತಾಳಿದಳು. ಅವಳ ಸುತನ ಮುಂದಿಸಲೆಂದೇ ಕತಿಯ ತಾಳಿದಳು. ನೋಡು ರಮಣ ನನ್ನ ಸ್ಥಿತಿಯ ಇದು. ನೀನು ಸತ್ತ ಮೇಲೆ ನಾನು
ನಾನು ಬದುಕುತ್ತೇನ? ಯಾಕೆ ಬೇಕಿತ್ತು ಆ ಮಗುವನ್ನು ಮುಟ್ಟುವಂತ ಕೆಲಸ ನಿನಗೆ? ಅವಳ ಮಗುವನ್ನು ನೀನು ಮುಟ್ಟಬಾರ್ದಿತ್ತು. ಮುಟ್ಟಿದ್ದು ತಪ್ಪು ನೀನು. ಅದಲ್ಲ ಸ್ವಾಮಿ, ಯಾಕೋ ಆ ಮಗು ಅಳುವಾಗ ನನ್ನ ಕರುಳನ್ನೇ ಹಿಡಿದು ಎಳೆದ ಅನುಭವವಾಯಿತು. ನನ್ನ ಕರುಳನ್ನೇ ಕಿತ್ತ ಅನುಭವ ಆಯಿತು. ಆ ಮಗು ಅಳುವುದನ್ನು ಕೇಳಿ ಸಹಿಸಿಕೊಳ್ಳಲಾರದೆ ಏನೋ ಬಂದು ನಾನು ಎತ್ತುಕೊಂಡೆನ್ನುವ ಕಾರಣಕ್ಕಾಗಿ ಎಷ್ಟೆಲ್ಲ ಬೈದು ಬಿಟ್ಲು ನೋಡಿ, ಎಷ್ಟೆಲ್ಲ ಬೈದು ಬಿಟ್ಲು ನೋಡಿ. ನೋಡು, ನೀನು ನೊಂದುಕೊಂಡ್ರೆ ನನಗೆ ಸಹಿಸುವುದಕ್ಕಾಗುವುದಿಲ್ಲ. ನೀನು ನಗನಗ್ತಾ ಇರುವುದೇ ನನ್ನ ಜೀವನಕ್ಕೆ ಭದ್ರತೆ. ಆದ್ರಿಂದ ನೋಡು, ಇನ್ನು ಆ ಮಗುವನ್ನು ಮುಟ್ಟಬೇಡ, ಇನ್ನು ಅವಳ ಹತ್ರ ಹೋಗ್ಬೇಡ. ನನ್ನ ಮಾತು ಕೇಳ್ತಿದ್ದಾನೆ? ನಿಮಗೆ ಅದೇ ಸಂತೋಷ ಅಂತ ಆದ್ರೆ ಬೇಡ ಬಿಡಿ, ಆ ಮಗು ನಮ್ದಲ್ಲ. ದೇವ್ರು ನಮಗೆ ಕೊಡ್ತಾನೆ ಬಿಡು, ದೇವ್ರು ನಮಗೆ ಕೊಡ್ತಾನೆ. ಆಗ್ಲಿ. ನೀನು ನಿರ್ಮಲ ಹೃದಯದವಳು ಅಂತ ನಾನು ತಿಳಿದುಕೊಂಡಿದ್ದೆ. ನಿನ್ನ ಹೃದಯದಲ್ಲಿ ಇಂಥ ಕಠೋರತೆ ತುಂಬಿಕೊಂಡಿದೆ ಅಂತೇಳಿ ನನಗರ್ಥ ಆಗೋಗ ಗೊತ್ತಾಯ್ತು. ಹೌದು, ಕೆಲವೊಂದು ವಿಷಯದಲ್ಲಿ ನನ್ನಲ್ಲಿ ಕಾಠಿಣ್ಯ ಇದೆ, ಒಪ್ಪಿಕೊಳ್ತೇನೆ ನಾನು. ಅವಳ ಮಗನ ಮುಟ್ಟಿದ್ರೆ ನಿನಗೇನು ಬಂತೆ ಕೇಳು. ಯಾರ ಮಗು? ಅವಳ ಮಗು. ಅವಳ ಮಗು ಹೇಗಾಗುವುದು? ನನ್ನ ಮಗು ಅಲ್ವೇ ಅದು? ನಿನ್ನ ಮಗು ಈಗ, ಮೊದಲು ಅವಳ ಮಗು. ಮೊದಲು ಅವಳ ಮಗು ಆಗಿರಬಹುದು, ಆ ವಿಷಯ ಯಾರಿಗೆ ಗೊತ್ತಿದೆ? ಕದ್ದು ತಂದಿದ್ ನೀನೇ ಅಲ್ವಾ? ಯಾರು ಕದ್ದದ? ನೀವು. ನಾನ? ಹೌದು. ಕದ್ದು? ಅಲ್ಲ, ಮತ್ತೆ ತಮ್ಮನ ಮನವನ್ನು ಗೆದ್ದು ತಂದಿದ್ದೇನೆ. ಏನ್ ಹೇಳ್ತಾ ಇದ್ದೀರಾ ನೀವು? ಈ ವಿಷಯ ಶ್ರೀಪತಿಗೆ ಗೊತ್ತಿದೆ. ಗೊತ್ತಿದೆ? ಹೇಗ್ ಗೊತ್ತಿದೆ? ಅವನೇ ಆ ಮಗುವನ್ನು ಕೈಯಾರೆ ನನಗಿತ್ತ ನೋಡು. ಅಂದ್ರೆ ಎಂತ ಹೃದಯ ಶ್ರೀಮಂತಿಕೆ! ಮಗುವನ್ನು ಅಪಹರಿಸಬೇಕೆಂಬುದಾಗಿ ನಾನಾ ಕೋಣೆಯನ್ನು ಸೇರಿದಾಗ ಶ್ರೀಪತಿ ನೋಡಿದ, ವಿಷಯವನ್ನೆಲ್ಲ ಅರ್ಥ ಮಾಡಿಕೊಂಡ, ನಿನ್ನ ಬಗ್ಗೆ ಹೇಳಿದಾಗ ಕನಿಕರಗೊಂಡು ಕರುಣೆಯಿಂದ ತನ್ನ ಕರುಣ ಬಲ್ಲಿಯನ್ನೇ ಕಿತ್ತು ನನಗೆ ಕೊಟ್ಟಂತಹ ಆ ದಾನಿ, ಆ ಪುಣ್ಯಾತ್ಮ, ನಿರ್ಮಲ ಹೃದಯ ಅವಳದ್ದು, ನಿನ್ನದ್ದಲ್ಲ. ಅಂದ್ರೆ ವಿಷಯ ಶ್ರೀಪತಿಗೆ ಗೊತ್ತಿದೆ? ಶಿಶುವನ್ನು ಜವನು ತಿಳಿದ ಅತ್ತೆಯು ರಸಯ ನೀಡಳು ಯಮಗೆ ಶೀಘ್ರದಿ, ರಸಯ ನೀಡಳು ಯಮಗೆ ಶೀಘ್ರದಿ. ಹಸುವನಳಿಸುವೆ ಎಂದು ಯೋಚಿಸಿ ಬಿಸುಣರಂದು. ಎಲ್ಲ ಹಾಳಾಯ್ತು. ನನ್ನ ಯೋಜನೆ ಎಲ್ಲ ಮಣ್ಣು ಪಾಲು ಮಾಡಿದ್ರಿ ನೀವು. ಅಲ್ಲದೆ ಹೋದ್ರೆ ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು, ಈ ರೀತಿಯಾಗಿ ಅವನಿಗೆ ವಿಚಾರವನ್ನ ತಿಳಿಸಿದ್ರಲ್ಲ, ಏನು ನಿಮ್ಮ ತಲೆಯಲ್ಲಿ ಸಗಣಿ ತುಂಬಿತ್ತ? ಸಗಣಿ ತುಂಬಿತ್ತ? ಹೊಟ್ಟೆಗೆ ಏನ್ ತಿಂತೀರಿ ನೀವು? ಅನ್ನ ತಿಂತೀರಾ? ಮತ್ತೇನಾದ್ರೂ ತಿಂತೀರಾ? ತಿಳಿದರು ಮಣ್ಣ. ಯಾವುದನ್ನ ಹೇಳಬೇಕು, ಯಾವುದನ್ನ ತಿಳಿಸಬಾರದು ಎನ್ನುವಂತ ವಿಚಾರ ನಿಮಗೆ ಗೊತ್ತಿಲ್ಲದೆ ಹೋಯ್ತಾ? ನಾನು ಹೋದದ್ದು ಅವನಿಗೆ ತಿಳಿಯಿತು, ಆದ ಕಾರಣ ತಿಳಿಸಬೇಕಾಯ್ತು. ತಿಳಿಸಬಾರದಿತ್ತು. ಸುಮ್ಮನೆ ಯಾವ್ದಾದ್ರೂ ಒಂದು ನೆಪವನ್ನು ನೋಡಿ ಇಲ್ಲಿಗೆ ಬಂದಿದ್ದೇನೆ ಅಂತ ಕಾರಣವನ್ನಾದ್ರೂ ಬೇರೆ ಏನಾದ್ರೂ ಹೇಳಬಹುದು. ಶವವನ್ನು ಹಿಡ್ಕೊಂಡು ಹೋಗಿದ್ದೇನೆ ಅವನಿಗೆ ಅರ್ಥ ಮಾಡಿ. ಸತ್ಯ ತಿಳಿಸಬಾರದಿತ್ತು. ಮತ್ತೊಂದು ಸಂದರ್ಭದಲ್ಲಿ ಪ್ರಯತ್ನ ಮಾಡಬಹುದಿತ್ತು. ಈಗ ನೀವು ಹೀಗೆ ಮಾಡಿದ್ರಿಂದ, ಸತ್ಯ ಶ್ರೀಪತಿ ತಿಳಿದಿದ್ರಿಂದ ಪರಿಣಾಮ ಏನಾಗ್ತದೆ ಎನ್ನುವುದರ ಕುರಿತಾಗಿ ಯೋಚನೆ ಮಾಡಿದ್ದೀರಾ? ನೋಡಿ, ಶ್ರೀಪತಿಗೆ ವಿಚಾರ ಎನ್ನುವುದು ತಿಳಿದಿದೆ. ಒಂದಲ್ಲ ಒಂದು ದಿನ ಈ ಸತ್ಯ ಎನ್ನುವುದು ಬಯಲಾಗ್ತದೆ. ಆಗ್ಲಿ, ಗುಟ್ಟು ರಟ್ಟಾಯಿತು ಅಂತಾದ್ರೆ ನನ್ನ ಅತ್ತೆಯವರು ಅವರು ಹೇಳಿದ ಹಾಗೆ ನಮ್ಮ ಮಗನಿಗೆ ಈ ರಾಜ್ಯದ ಒಡೆತನ ಎನ್ನುವುದು ಕೊಡುವುದಿಲ್ಲ. ಎಲ್ಲ ಹಾಳು ಮಾಡಿಬಿಟ್ರಲ್ಲ, ಎಲ್ಲ ಹಾಳು ಮಾಡಿಬಿಟ್ರಲ್ಲ. ಬನ್ನಿ ಇಲ್ಲಿ, ಅಳುತ್ತ ಹೋಗುವ. ಆಯ್ತು, ಆದ್ರೆ ಮುಂದೇನು ಎನ್ನುವುದರ ಕುರಿತಾಗಿ ನಾನು ಹೇಳ್ತೀನಿ. ಏನು ಹೇಳ್ತೀಯ? ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ಆಯ್ತಪ್ಪ. ಸತ್ಯ ತಿಳಿದಿರುವಂತಹ ಶ್ರೀಪತಿ ಬದುಕಬಾರದು, ಅವನನ್ನು ಸಾಯಿಸಬೇಕು, ಸಾಯಿಸಬೇಕು. ಅದು ನನ್ನಿಂದ ಸಾಧ್ಯ. ಎಂತದ್ದು? ನನ್ನಿಂದ ನಿಮ್ಮಿಂದ ಆಗುವುದಿಲ್ವಾ? ನಿಮ್ಮಿಂದ ಏನು ಆಗುವುದಿಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ ಅವನನ್ನು ನಾನು ಸಾಯಿಸ್ತೇನೆ, ಅವನ ಹೆಂಡತಿಯನ್ನು ನಾನು ಸಾಯಿಸ್ತೇನೆ. ನಾನು ಬಿಟ್ಟು ಬಂದ ಕರುಳ ಬಳ್ಳಿಯವ ನನ್ನೊಡ ಹುಟ್ಟು ಪ್ರಪಂಚದಲ್ಲಿ ಯಾವುದನ್ನಾದರೂ ತರಬಹುದು. ಒಡ ಹುಟ್ಟುಗಳನ್ನು ತರುವುದಕ್ಕ ಸಾಧ್ಯ. ಆದುದರಿಂದ ನನ್ನ ತಮ್ಮನನ್ನು ನೀವು ಸಾಯಿಸುವುದಿಲ್ಲ. ಸಾಯಿಸೋದಕ್ಕೆ ಮುಂದಾದಂತ ನನಗೆ ನೀವು ಸಹಕಾರ ಕೊಡುವುದಿಲ್ವೇ? ಹಾಗಾದ್ರೆ ಕೊಡುವುದಿಲ್ಲ ಅಂತ ಅಂದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ಇರುವುದಿಲ್ಲ. ನಾನು ಸಾಯ್ತೇನೆ. ಎಲ್ಲಿದೆ ಹಕ್ಕ? ಎಲ್ಲಿದೆ ವಿಷ? ಎಲ್ಲಿದೆ ವಿಷ? ಎಲ್ಲಿದೆ? ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಹೇಳೇ ಪುಣ್ಯದೀತಿ. ಏನು ಹೇಳುವುದು? ನಾನು ಆಯ್ತಪ್ಪ, ಏನಾಗ್ಬೇಕೀಗ ಹೇಳು.
ನೋಡಿ ನೀವೇನು ಮಾಡುವುದು ಬೇಡ, ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಂತ. ಮೂಕಾಂಬಿಕೆಗೆ ಅರ್ಪಿಸಿದ ಪ್ರಸಾದ ಎಂದು ಪಾಯಸದಲ್ಲಿ ವಿಷ ಬೆರೆಸಿ ದೇವರ ಕೋಣೆಯಲ್ಲಿ ಇಡುವುದು, ಅಲ್ಲ ನಾವೇ ಅವರಿಗೆ ಕೊಡುವುದು. ಕುಡಿತಾರೆ ಸಾಯ್ತಾರೆ. ಆದಿತ್ತು, ನಿನ್ನ ದೀಶಕ್ತಿಗೆ ಮೆಚ್ಚಿದೆ, ಬಾ ನಡೆ ನಡೆ. ಸೂತ್ರಧಾರಿಯು ಎನ್ನ ಪಾತ್ರ ಕಂತ್ಯವ ಬರೆದ ಹರಿದಿಯ ಗೊಂಬೆಯಾದೆ, ಸೂತ್ರ ಹರಿದಿಯ ಗೊಂಬೆಯಾದೆ. ಪ್ರೀತಿ ಕೇಳಲೆ ನಿಜವ ದೂರ್ತರಿಗಾಯ್ತಿ, ಪ್ರೀತಿ ಕೇಳಲೆ ನಿಜವ ದೂರ್ತರಿಗೆ ಇತ್ತ ಶಿಶು ಖಾತಿಗೊಳ್ಳದೆನ್ನ ಕ್ಷಮಿಸೆನಲೋ. ಎಂತ ಆಟ ಭಗವಂತನದ್ದು! ಯಾರನ್ನು ನಾನು ಅತಿಯಾಗಿ ಪ್ರೀತಿಸಿದ್ದು, ಯಾರು ನನ್ನವರು ಅಂತಲೇ ಎಣಿಸಿದ್ದು, ಆ ನನ್ನವರೆಲ್ಲ ನನಗೆ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ? ಜನ್ಮಕ್ಕುವಂಥ ದೇವ ಅವನೇ ನನ್ನನ್ನು ಸೆಳೆಯುತ್ತಾ ಇದ್ದಾನೆ. ಜೀವನಕ್ಕೆ ಅರ್ಥವೇ ಇಲ್ಲ, ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ. ನನ್ನ ಜೀವನ ಯಾವಾಗ್ಲೂ ನಗುಮುಖದಲ್ಲಿ ನಗನಗುತ್ತಾ ನನ್ನ ಎದುರುಗೊಳ್ಳುವವರು ನೀವು, ಇವತ್ತು ಯಾಕೆ ಹೀಗೆ? ಯಾವುದೋ ಒಂದು ಬಲವಾದ ಚಿಂತೆ ನಿಮ್ಮನ್ನು ಕಾಡ್ತಾ ಉಂಟು. ಏನಾಯ್ತು ಹೇಳಿ, ಏನಾಯ್ತು ಹೇಳಿ? ಏನೇ ನನ್ನ ಜೀವನದ ಸ್ಥಿತಿ ನೋಡಿದ್ದೇನೆ, ನನ್ನ ಜೀವನದ ಸ್ಥಿತಿ ನೋಡಿದ್ದೇನೆ. ಯಾಕೆ, ಏನಾಯ್ತು ಸ್ವಾಮಿ? ನನ್ನ ಅಣ್ಣನನ್ನು ನಾನು ಎಣಿಸಿದ್ದೆ ಒಂದು, ನನ್ನ ಬದುಕಿನ ಚಿಂತನೆಯೇ ಬೇರೆ ಇಲ್ಲ. ಪ್ರತಿಯೊಂದು ಕ್ಷಣಕ್ಕೂ ನನ್ನ ಅಣ್ಣನನ್ನು ರಾಮದೇವರ ಪಾದ ಸ್ಥಾನದಲ್ಲಿ ನಾನು ಕಂಡೆ. ನಾನು ಲಕ್ಷ್ಮಣನಾಗಿರ್ಬೇಕು ಅಂತೇಳಿ ಎಣಿಸಿದೆ. ರಾಮ ಕಾಡಿಗೆ ಹೋದಂತ ಹೊತ್ತಿನಲ್ಲಿ ಲಕ್ಷ್ಮಣನೂ ಹೋದ. ಒಂದೇ ತಾಯಿ ಮಕ್ಕಳಲ್ಲದಿದ್ರು ಜೊತೆಯಾಗಿದ್ದು 14 ವರ್ಷ ತನ್ನ ಅಣ್ಣನನ್ನು ರಕ್ಷಿಸಿದ. ಅದೇ ಜಾಗದಲ್ಲಿ ನಾನಿರ್ಬೇಕು ಅಂತೇಳಿ ಎಣಿಸಿದೆ. ಅಣ್ಣನ ಹೆಂಡತಿಯನ್ನು ಸೀತಾದೇವಿಯ ಮಟ್ಟಕ್ಕೆ ಮುಟ್ಟಿಸಿದೆ. ಈಗ ಅವರು ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಗೊತ್ತೇನೆ? ಅವರಿಗೆ ನನ್ನ ಪ್ರಾಣ ಬೇಕು. ಅವರು ನನ್ನನ್ನು ಕೊಲ್ಲುವ ತೀರ್ಮಾನಕ್ಕೆ ಬಂದಿದ್ದಾರೆ. ಅವರು ಕೊಲ್ಲುವುದಾದ್ರೆ ನಾನು ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ. ಸಾಯುವಾಗ ನೀವೇ ಎಲ್ಲ ಅಂತೇಳಿ ಎಣಿಸಿ ನನ್ನ ಜೊತೆಯಲ್ಲಿ ಬಂದವಳು ನೀನು. ನಿನ್ನ ಬಗ್ಗೆ ನಾನು ಚಿಂತಿಸಿದೆ ಕಲ್ವೇನೆ. ಹೌದೇನೆ, ಅವರು ಕೊಲ್ಲುವ ರೀತಿ ಹಾಗೆ ಗೊತ್ತೇ? ನಾಳೆ ದೇವರ ಪ್ರಸಾದ ಅಂತೇಳಿ ಪಾಯಸ ತಂದು ಕೊಡ್ತಾರೆ. ಅಣ್ಣ ಕೊಟ್ಟ ಪಾಯಸವನ್ನು ಪ್ರೀತಿಯಿಂದ ನಾನು ತಗೊಳ್ತೇನೆ. ನಾನು ಕುಡಿದು ಈ ಅಲೋಕವನ್ನು ಬಿಟ್ಟು ಹೋಗ್ತಿದ್ದಾನೆ. ನಾನು ಸಾಯುವಂತಹ ಹೊತ್ತಿನಲ್ಲಿ ನನ್ನನ್ನು ನಂಬಿಕೊಂಡು ಬಂತಂತ ನಿನ್ನ ಜೀವನದ ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಏನು ಮಾತಾಡ್ತೀರಿ ಸ್ವಾಮಿ, ನೀವು ಏನು ಮಾತಾಡ್ತಾ ಇದ್ದೀರಿ? ಹೌದು ಕಣೆ, ನನ್ನ ಅಣ್ಣನಿಗೂ ಅತ್ತಿಗೆಗೂ ನನ್ನ ಪ್ರಾಣ ಬೇಕು. ನನ್ನ ಪ್ರಾಣ ಬೇಕಾದ್ರೆ ನಾನು ಪ್ರಾಣವನ್ನು ಸಮರ್ಪಣಾ ಭಾವದಿಂದ ಒಪ್ಪಿಸ್ತೇನೆ. ಆದರೆ ಒಂದು ಮಾತು, ನಾನು ಸಾಯುವುದಕ್ಕಿಂತ ಮೊದಲು ಈ ಅರಮನೆಯನ್ನು ಬಿಟ್ಟು ನೀನು ಹೋಗಬೇಕು. ನಾನು ಸತ್ತ ಮೇಲೆ ಈ ಅರಮನೆಯಲ್ಲಿ ನೀನಿರಬಾರದು. ಹೋಗು, ದೂರ ಹೋಗು, ದೂರ ಹೋಗಿ. ಸ್ವಾಮಿ ಏನು ಮಾತಾಡ್ತಾ ಇದ್ದೀರಿ? ಕುಲವ ಬೆಳಗಲು ನೀವು ಜ್ವಲಿಪ ದೀಪವದಾಗೆ, ಕುಲವ ಬೆಳಗಲು ನೀವು ಜ್ವಲಿಪ ದೀಪವದಾಗೆ, ಬಳಿಯಲಿರುವೆನು ತೈಲವಾಗಿ. ಕುಲವು ಬೆಳಗಲಿ ಇಂದು ಇಳೆಯ ತೊರೆಯುವ ಮುಂದೆ, ಕುಲವು ಬೆಳಗಲಿ ಇಂದು ಇಳೆಯ ತೊರೆಯುವ ಮುಂದೆ, ಕಳವಳವಗೊಳ್ಳಲ್ಯಾಕೆ ರಮಣ, ಕಳವಳವಗೊಳ್ಳಲ್ಯಾಕೆ ರಮಣ. ಎಷ್ಟು ಸುಲಭದಲ್ಲಿ ನಾನು ಸಾಯ್ತೀನೆನ್ನುವ ಮಾತಾಡಿಬಿಟ್ರಿ ಸ್ವಾಮಿಯು. ಎಂಥ ಸ್ಥಿತಪ್ರಜ್ಞೆ ಅನ್ನುವುದು ನನಗೆ ಈಗ ಅರ್ಥವಾಗ್ತಾ ಇದೆ. ಅದಲ್ಲದೆ ಹೋದರೆ ಅಣ್ಣನನ್ನು ರಾಮನ ಸ್ಥಾನದಲ್ಲಿ ಕಂಡೇ ನಾನು ಲಕ್ಷ್ಮಣನಾಗುವ ಪ್ರಯತ್ನವನ್ನು ಮಾಡಿದೆ ಅಂತ ಹೇಳಿದ್ರಿ ನೀವು. ಸ್ವಾಮಿ, ನಿಮ್ಮ ಕುಟುಂಬದ ಉದ್ಧಾರಕ್ಕಾಗಿ, ನಿಮ್ಮ ಕುಲದ ಶ್ರೇಯಸ್ಸನ್ನು ಉಳಿಸುವುದಕ್ಕಾಗಿ
ಶ್ರೀಗಂಧದ ಕೊರಡಿನ ಹಾಗೆ ನಿಮ್ಮನ್ನೇ ನೀವು ತೇದುಕೊಂಡು ಬಿಟ್ರಿ. ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ವಲ್ಲೇ ನನ್ನಣ್ಣ. ಸುತ್ತಲಿನ ಸ್ಥಳವನ್ನು ಬೆಳಗಿಸುವುದಕ್ಕಾಗಿ ದೀಪವೊಂದು ಉರಿದು ಉರಿದು ಆರಿ ಹೋದ ಹಾಗೆ ನಿಮ್ಮ ಜೀವನವನ್ನು ತೈಲದೋಪಾದಿಯಲ್ಲಿ ಆ ದೀಪಕ್ಕೆ ಚೆಲ್ಲಿ ಆವಿಯಾಗುವ ಹಾಗೆ ನಿಮ್ಮ ಬದುಕನ್ನೇ ನೀವು ಮುಗಿಸುವುದಕ್ಕೆ ಮುಂದಾಗ್ತಾ ಇದ್ದೀರಿ ಸ್ವಾಮಿ. ಏನ್ ಹೇಳಿದ್ರಿ? ನೀನೇ ಅರಮನೆಯಲ್ಲಿ ಇರಕೂಡುದು, ಎಲ್ಲಾದ್ರೂ ಹೋಗಿ ಬದುಕು. ಎಲ್ಲೆಲ್ಲ ಹೋಗ್ಬೇಡ ಕಡೆ, ಋಷಿಗಳ ಆಶ್ರಮವನ್ನು ಸೇರು, ಅವರ ಸೇವೆಯನ್ನು ಮಾಡು, ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೋದು. ನನ್ನನ್ನು ಏನೂ ತಿಳಿಸಿದ್ದೀರಿ ನೀವು? ಮದುವೆಯಾಗಿ ಬರುವಾಗ ಸಪ್ತಪದಿ ತುಳಿದು ಕಾಯಿನ ವಾಚ ಮನಸ ನಿನ್ನನ್ನು ಸತಿಯಾಗಿ ಸ್ವೀಕರಿಸಿದ್ದೇನೆ, ಯಾವುದರಲ್ಲೂ ನಿನ್ನನ್ನು ಅತಿಕ್ರಮಿಸುವುದಿಲ್ಲ ಅಂತ ಹೇಳಿದವರು ನೀವು. ಇಲ್ಲಿಯವರೆಗೆ ಅದೇ ರೀತಿ ನಡೆದಿದ್ದೀರಿ. ಉಳಿದೆಲ್ಲ ಕಡೆಗಳಲ್ಲಿ ಗಂಡನನ್ನು ಅನುಸರಿಸಿ ಹೆಂಡತಿ ಹೋಗ್ತಾಳೆ, ಆದರೆ ಸಾವಿನಲ್ಲಿ ಮಾತ್ರ ಗಂಡನನ್ನು ಮಿಕ್ಕಿ ಮೀರಿ ಮುಂದೆ ಹೋಗಬೇಕು ಅಂತ ಬಯಸ್ತಾಳೆ ಹೆಣ್ಣಾದವಳು. ಇಲ್ಲಿಯವರೆಗೆ ಸತಿಯೇ ಆಗಿ ಬದುಕಿದ ನನಗೆ ಸತಿತ್ವ ಏನು ಅಂತ ನೀವು ಹೇಳ್ಕೊಡ್ತೀರಾ ಸ್ವಾಮಿ? ಕೇವಲ ಗಂಡರ ಸುಖದಲ್ಲಷ್ಟೇ ಅಲ್ಲ, ಕಷ್ಟದಲ್ಲಿ ಕಸಿದ ಪಾಲು ಕೇಳಬೇಕು ಅಂತ ನಿಮ್ಮ ಸ್ವಭಾವದವಳು ನಾನು. ಇಲ್ಲಿಯವರೆಗೆ ನಿಮ್ಮ ಸಂತೋಷವನ್ನು ಹಂಚಿಕೊಂಡೆ ನಾನು. ಈ ಒಂದು ಕಷ್ಟವನ್ನು ಹಂಚಿಕೊಳ್ಳುವುದಕ್ಕೆ ನಾನು ಹಿಂಜರಿಯುತ್ತೇನೆ ಅಂತ ಭಾವಿಸಿದ್ರ ಸ್ವಾಮಿ? ನಿಮ್ಮನ್ನು ಕಳ್ಕೊಂಡ ಮೇಲೆ ಈ ಪ್ರಪಂಚ ಮತ್ತೆ ನನಗೆ ಬೇಕಾ ಹೇಳಿ? ನಾನು ನಿಮ್ಮ ಜೊತೆಗೆ ಸಾಯ್ತೇನೆ ಸ್ವಾಮಿ, ನಾನು ನಿಮ್ಮ ಜೊತೆಗೆ ಬಂದು ಬಿಡ್ತೇನೆ. ಬೇಡ ಕಣೆ, ಇಷ್ಟರವರೆಗೆ ಒಂದು ಕ್ಷಣಕಾಲದ ನೆಮ್ಮದಿ ನಿನಗೆ ಕೊಟ್ಟವನಲ್ಲ, ಸರಿಯಾದಂತ ಬಟ್ಟೆ ನಿನಗೆ ನೀಡಿದವನಲ್ಲ, ರಾಜ ಪೋಷಾಕಗಳನ್ನು ನಾನು ಧರಿಸುವುದಿಲ್ಲ ಅಂತ ಹೇಳಿದ ಕ್ಷಣವೇ ರಾಜಕುಮಾರಿಯಾಗಿ ಮೆರೆಯಬೇಕಾದಂತ ನೀನು ಇಷ್ಟರ ಮೇಲೆ ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳಿಲ್ಲ. ನನ್ನ ಗಂಡ ಹೇಗೋ ಹಾಗೆ ತಿಳಿಡುತ್ತಿದ್ದಿ. ಯಾವುದನ್ನು ಕೊಡದ ನಾನು ನಿನಗೆ ಯಾಕೆ ಕಣೆ, ಯಾಕೆ? ಹೌದು, ನೀವು ಕೊಟ್ಟದ್ರಲ್ಲಿ ಸಂತೃಪ್ತಿ ಪಟ್ಟವಳು ನಾನು. ಈಗಲೂ ನಿಮ್ಮಲ್ಲಿ ನನಗೊಂದು ಭಾಗ್ಯವನ್ನು ಕರುಣಿಸಿ ಅಂತ ಕೇಳಿ. ಏನು ಬೇಕೆ ನಿನಗೆ, ಏನು ಬೇಕು ಹೇಳು. ನನಗೆ ಮುತ್ತೈದೆಯ ಸಾವು ಕರುಣಿಸಿ ಸ್ವಾಮಿ, ಮುತ್ತೈದೆಯ ಸಾವು ಕರುಣಿಸಿ. ಇಲ್ಲಮ್ಮ, ನೀನು ಸತ್ತ ಮೇಲೆ ಮತ್ತೆ ನನಗೆ ಸಾವಿ ಇಲ್ಲ. ಇಲ್ಲ, ನೀನಿಲ್ಲಿ ಆದ್ರೂ ಋಷಿ ಆಶ್ರಮದಲ್ಲಿ ಋಷಿಗಳ ಸೇವೆ ಮಾಡಿಕೊಂಡು ಅಲ್ಲಿ ಬದುಕುತ್ತಾ ಇರು. ಇಲ್ಲ, ನಿಮ್ಮನ್ನು ಕಳ್ಕೊಂಡು ಬದುಕುವಂತಹ ಶಕ್ತಿ ನನಗೆ ಇಲ್ಲವೇ ಇಲ್ಲ ಸ್ವಾಮಿ. ನಾನು ನಿಮ್ಮ ಜೊತೆಗೆ ಹೇಳಿದ್ರಲ್ಲ, ನಾಳೆ ದಿವಸ ಪಾಯಸವನ್ನು ಪ್ರಸಾದ ಅಂತ ಕೊಡ್ತಾರೆ, ಅದು ವಿಷ ಮಿಶ್ರಿತವಾಗಿರ್ತದೆ, ಆ ವಿಷ ಮಿಶ್ರಿತವಾದ ಪಾಯಸವನ್ನು ಕುಡಿದು ನಾನು ಸಾಯ್ತೇನೆ ಅಂತ. ನೀವೊಬ್ಬರೇ ಯಾಕೆ ಕುಡಿಬೇಕು ಸ್ವಾಮಿ? ಎಲ್ಲದರಲ್ಲೂ ನಾನು ನಿಮ್ಗೆ ಅರ್ಧಾಂಗಿ ಅಲ್ವೇ. ನಾನು ಅದರಲ್ಲೂ ಪಾಲು ಪಡೀತೇನೆ, ನಾನು ನಿಮ್ಮ ಜೊತೆಗೆ ಆ ಪಾಯಸವನ್ನು ಕುಡಿತೇನೆ. ಯಾರಿಗೋ ಎಲೆ ಮನೆ, ಯಾರಿಗೆ ಯಾರು ಜೊತೆಗಿಲ್ಲ, ಸೇರಿದೆ ಸತಿಯು ಬರುವಳು ಕಷ್ಟದ ದಾರಿಯೇ ನಡೆದುದು ಬದುಕೆಲ್ಲ. ನನಗೊಂದೊಂದು ಅವಕಾಶ ಒದಗಿಸ್ತೀರಾ ನೀವು? ನನ್ನ ಪಾಲಿಗೆ ದೇವತೆಯಾಗಿ ಬಂದೆ, ಸಮರ್ಪಣಾ ಭಾವದಿಂದ ನನ್ನ ಜೊತೆಯಾಗಿ ಬರುವುದಕ್ಕೆ ನಿಂತೆ, ನನ್ನನ್ನು ಸಂಪೂರ್ಣ ನಂಬಿದೆ. ನನ್ನನ್ನು ನಂಬಿದಂತ ನಿನಗೆ ನಾನು ದ್ರೋಹ ಮಾಡಿದ್ದೆ ಕಣೆ. ನಾನು ದ್ರೋಹ ಮಾಡಿ ಯಾಕೆ ಸ್ವಾಮಿ? ಇಲ್ಲಿಯವರೆಗೆ ದ್ರೋಹ ಮಾಡಿದ್ದೆ ಕಣೆ, ನಾನು ನಿನಗೆ ತಪ್ಪು ಮಾಡಿದೆ. ಅದಿಲ್ಲ ಸ್ವಾಮಿ, ನಾನೊಬ್ಳು ರಾಜಕುಮಾರಿಯಾಗಿ ಹುಟ್ಟಿ ಇಂಥದ್ದೊಂದು ಬದುಕನ್ನು ಸಾಗಿಸ್ತಾ ಇದ್ದೇನೆ ಅಂತಲ್ವೇ. ಛೇ, ಅದರಲ್ಲೂ ನಾನು ಖಂಡಿತವಾಗಿ ಸಂತೋಷವನ್ನು ಕಂಡಿದ್ದೇನೆ ಹೊರತಾಗಿ. ಯಾವ ವಿಧದಲ್ಲೂ ನನಗೆ ದ್ರೋಹ ಮಾಡಿಲ್ಲ. ತಪ್ಪು ಮಾಡಿದೆ, ನಿನಗೆ ವಂಚನೆ ಮಾಡಿದೆ. ನಾನು ಬದುಕಬಾರ್ದು, ನಿನಗೆ ದ್ರೋಹ ಮಾಡಿದಂತ ನಾನು ಪರಮ ಚಾಂಡಾಳ ದ್ರೋಹಿ ನಾನು. ಯಾಕೆ ಸ್ವಾಮಿ ನಿಮ್ಮನ್ನು ನೀವು ನೆನೆಸಿಕೊಳ್ತೀರಿ? ನನಗೆ ಗೊತ್ತುಂಟು ನನ್ನ ಗಂಡ ನನಗೆ ದ್ರೋಹ ಮಾಡಿಲ್ಲ ಅಂತ. ನೋಡು, ವಿಶ್ವಾಸ ಉಂಟು. ಇಲ್ಲ, ನೀನು ಗಂಡನ ಮೇಲೆ ಇಟ್ಟಂತ ಭರವಸೆ ಹೆಚ್ಚಾಯ್ತು. ಹೆಚ್ಚಾದಂತ ಭರವಸೆ ಏನು, ದುರುಪಯೋಗ ಮಾಡಿಕೊಂಡಂತ ದ್ರೋಹಿ ನಾನು. ಯಾಕೆ ಸ್ವಾಮಿ? ಏನಾಗ್ತದೆ? ಹೆತ್ತ ಮಗು ಮಡಿಲಲ್ಲಿ ಬೆಳೆಯಬೇಕಾಗಿತ್ತು. ಈಗ ಹೇಳ್ತೇನೆ ಕೇಳು, ಪ್ರತಿ ಒಂದು ಕ್ಷಣದಲ್ಲಿ ಮಗು ಕೂಗುವಂತ ಹೊತ್ತಲ್ಲಿ ನಿನ್ನ ಮನಸ್ಸು ಮಿಡಿಯುತ್ತ. ಏನ್ ಮಾಡೋದು, ಅದನ್ನ ನೆನಪು ಮಾಡ್ಬೇಡಿ ಮತ್ತೆ. ಆ ಮನಸ್ಸು ಮಿಡಿಯುವಂತ ಹೊತ್ತಿನಲ್ಲಿ ನಿನ್ನಲ್ಲಿ ಬೇಡಮ್ಮ. ಆದ್ರೆ ಈಗ ನನ್ನ ಅಣ್ಣನ ಹೆಂಡತಿ ನನ್ನ ಅತ್ತಿಗೆ ಮಡಿಲಲ್ಲಿ ಬೆಳೆಯುತ್ತಿರುವ ಮಗು ಅದು ಅವರ ಮಗು ಅಲ್ಲ, ಅದು ನಿನ್ನ ಮಗು. ಆ ದಿವಸ ಮಗು ಕೂಗಿದಾವಾಗ ಆ ಕೂಗೆನ್ನುವುದು ನನ್ನ ಕರುಳನ್ನು ಕಿತ್ತ ಅನುಭವ ಆಯ್ತು. ಹೋಗಿ ಎತ್ತುಕೊಂಡ್ರೆ ನನ್ನ ಅತ್ತಿಗೆ ಆಡಿದ ಮಾತು, ನನ್ನ ಅಕ್ಕ ಆಡಿದ ಮಾತು, ನಾನು
ಹುಟ್ಟಿದ ಮಗುವನ್ನು ಇಟ್ಟುಕೊಳ್ಳಲಾರದಂತಹ ನತದೃಷ್ಟೆ ಮುಟ್ಟಕೂಡ್ದೆನ್ನುವುದಾಗಿ ಆ ಸಂದರ್ಭಕ್ಕೆ ಬಂದ ನೀವು ಒಂದೇ ಒಂದು ಮಾತಾಡಿದ್ರೆ ಅಯ್ಯೋ ದೇವ್ರೆ ತಪ್ಪಾಯ್ತು ಕಣೆ ತಪ್ಪಾಯ್ತು ಕಣೆ ಅಣ್ಣ ತೀವ್ರ ಅಂತ ಭಾವಿಸಿದ ನೀವು ಕರಳ ಕುಡಿಯನ್ನೇ ಕಿತ್ತು ಬಿಟ್ಟಲ್ಲ ಸ್ವಾಮಿ ಅಂತ ಅನ್ಯಾಯ ಮಾಡಿಬಿಟ್ರಿ. ಇಲ್ಲ ಇಲ್ಲ ನನ್ನ ಅಕ್ಕನಿಗೆ ಸರಿಯಾದ ಬುದ್ಧಿ ನಾನು ಕಲಿಸಲೇಬೇಕು. ಈಗ ಹೋಗ್ತೇನೆ, ಅವಳ ಬಳಿಯಲ್ಲಿರುವ ಮಗು ನನ್ನದೇನುವುದಾಗಿ ಹೇಳ್ತೇನೆ. ಅವಳ ಮುಖಕ್ಕೆ ಹೊಡೆದ ಹಾಗೆ ನಾನು ಹೋಗ್ತೇನೆ. ಆ ಮಗುವನ್ನು ಮುಟ್ಟಿದ್ರೆ ನನ್ನ ಹಣೆ, ಆ ಮಗುವನ್ನು ನೀನು ತಂದ್ರೆ ನನ್ನ ಹಣೆ, ಸತ್ಯವನ್ನು ನೀನು ಹೇಳಿದ್ರೆ ನನ್ನ ಹಣೆ. ಯಾಕೆ ಕಣೆ ನನ್ನ ಮನೆತನದ ಮಾನವನ್ನು ದಾರಿಗಿಳಿಯಿತಿ? ನೀನು ಹೋಗು ಮಗುವನ್ನು ತಂದ್ರೆ ಏನಾಗ್ತದೆ ಗೊತ್ತೇ? ನನ್ನ ಅಣ್ಣ ಕಳ್ಳ ಆಗ್ತಾನೆ, ನನ್ನ ಅಣ್ಣ ಒಬ್ಬ ದ್ರೋಹಿ ಆಗ್ತಾನೆ. ರಾಜ್ಯ ವಿಚಾರಣೆಯಲ್ಲಿ ರಾಜ್ಯದ ಮುಂದೆ ನಿಲ್ಲಿಸಿದಾಗ ಅಪರಾಧಿ ತಿಳಿತ ಹತ್ತು ಜನರ ಮುಂದೆ ತಲೆ ತಗ್ಗಿಸುವಂತಹ ಸ್ಥಿತಿ ನನ್ನ ಅಣ್ಣನಿಗೆ ಬಂತು ಅಂತೇಳಿ ಆದ್ರೆ ನಮ್ಮ ಮನೆತನದ ಮಾನ ಬೀದಿಗಿಳಿಯುತ್ತದೆ. ಆದ್ರಿಂದ ಕೈ ಜೋಡಿಸಿ ಕೇಳ್ತಾ ಇದ್ದೇನೆ ಕಡೆ, ಯಾವತ್ತ ಕೆಲಸ ಮಾಡಬೇಡ ತಮ್ಮ ಏನಿನಲ್ಲಿ, ನಮ್ಮ ಮನೆತನದ ಮಾನವನ್ನು ಉಳಿಸಿಕೊಡೆ, ಉಳಿಸಿಕೊಡೆ. ನನ್ನ ಅಣ್ಣನನ್ನು ಅಪರಾಧಿ ಮಾಡಬೇಡ ಕಡೆ. ಇಲ್ಲ ಸ್ವಾಮಿ, ಸಾವಿಗಾಗಿ ಗಳಿಗೆ ನೆನೆಸುತ್ತಿರುವ ನಮಗೆ ಇನ್ನು ಮಕ್ಕಳೇನು ಮನೆಯೇನು ಸ್ವಾಮಿ? ಇಲ್ಲಿಯವರೆಗೆ ಕೇವಲ ನಿಮ್ಮ ಸಂತೋಷಕ್ಕಾಗಿಯೇ ಬದುಕಿದವಳು ನಾನು. ಬದುಕಿನ ಇನ್ನಿಷ್ಟು ಭಾಗವನ್ನು ನಿಮ್ಮ ಸಂತೋಷಕ್ಕಾಗಿ ನಾನು ಕಳೆಯುವುದಿಲ್ವ ಹೇಳಿ, ಉಳಿದ ಇಷ್ಟೇ ಇಷ್ಟು ಹೊತ್ತನ್ನು ನಿಮ್ಮ ಸಂತೋಷಕ್ಕಾಗಿ ಕಳೆಯುವುದಿಲ್ವ ಹೇಳಿ. ನನ್ನ ಮಗು ಎಂದೋ ಸತ್ತೋಯ್ತು, ನನ್ನ ಮಗು ಎಂದೋ ಸತ್ತೋಯ್ತು ಸ್ವಾಮಿ. ನನ್ನ ಮಗು ಯಾರಿಗೋ ಅರಮನೆ, ಯಾರಿಗೋ ಎಲೆ ಮನೆ, ಯಾರಿಗೋ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗ್ತಾ ಇದ್ದೇವೆ. ಯಾರಿಗೋ ಅಷ್ಟು ಹೊತ್ತಿನವರೆಗಾದ್ರೂ ನಡೆದಿರ್ತಾ ಇರ್ಬೇಕು, ನಾನು ನಿಮ್ಮ ನಗುಮುಖವನ್ನೇ ನೋಡ್ತಾ ಇರ್ಬೇಕು. ಯಾರಿಗೆ ಯಾರು ಜೊತೆಗಿಲ್ಲ, ಯಾರಿಗೂ ಯಾರು ಜೊತೆಗಿಲ್ಲ, ಸೇರಿದ ಸತಿಯು ಬರುವಳು ಕಷ್ಟದ ದಾರಿಯ ನಡೆದುದು ಬದುಕೆಲ್ಲ, ಸೇರಿದ ಸತಿಯೇ ಬರುವಳು ಕಷ್ಟದ ದಾರಿಯ ನಡೆದುದು ಬದುಕೆಲ್ಲ. ಶ್ರೇಯಸ್ಸಿಗಾಗಿ ಮೂಕಾಂಬಿಕೆಗೆ ವಿಶೇಷವಾದ ಒಂದು ಪೂಜೆಯನ್ನು ನಡೆಸಿ ಬಂದೆ. ಇದು ಪ್ರಸಾದ ಇಲ್ಲಿದೆ, ಇದನ್ನು ನಾವಿಬ್ರು ಸೇರಿ ಪೂಜೆ ಮಾಡಿ ನಮಗಾಗಿ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ತಂದಿದ್ದೀವಿ ನಮಗಾಗಿ. ಮೈದುನ ಅಂತ ಹೇಳಿದ್ರೆ ಮಗನ ಹಾಗೆ, ಆದ್ದರಿಂದ ಮಗನ ಆ ಶ್ರೇಯಸ್ಸನ್ನೇ ಬಯಸಿದವರು ನಾವು. ಆ ಪ್ರಸಾದವನ್ನು ಕುಡಿಬೇಕು ಅಂತ ಸತಿಪತಿಯರು ಇರುವರು ಸೇವಿಸಿ. ಅಣ್ಣ ತಮ್ಮ ನಿನ್ನ ಹತ್ರ ಒಂದು ಮಾತು ಕೇಳಲಣ್ಣ. ನಾನು ಏನಪ್ಪ, ಯಾವತ್ತಿಗೂ ನಿನ್ನನ್ನು ಮರೆಯುವುದಕ್ಕೆ ನನಗಾಗಲಿಲ್ಲ ಅಣ್ಣ. ಪ್ರತಿಯೊಂದು ಕ್ಷಣದಲ್ಲಿಯೂ ಎದ್ರೆ ನನ್ನ ಅಣ್ಣ, ಕೂತ್ರೆ ನನ್ನ ಅಣ್ಣ. ಹೌದಪ್ಪ, ಮೆಚ್ಚಿಸುವ ಮಾತಾಡೋದಕ್ಕೆ ನನಗೆ ಗೊತ್ತಿರಲಿಲ್ಲ. ತಾಯಿಯನ್ನು ನಾನು ಕಾಣ್ತಿದ್ರು, ಮತ್ತೊಂದು ತಾಯಿಯಾಗಿ ಇವರನ್ನು ನಾನು ಕಾಣ್ತಾ ಇದ್ದೆ. ಪಾಯಸವನ್ನು ಕೊಟ್ಟಿದ್ಯಾ, ಸಿಹಿಯನ್ನು ಉಣಿಸ್ತಾ ಇದ್ದೀಯಾ, ಈ ಸಿಹಿಯಿಂದಾಗಿ ನಿನ್ನ ಜೀವನಕ್ಕೂ ಸಿಹಿ ಬರ್ತದೆ ಅಂತ ಗೊತ್ತಣ್ಣ ನನಗೆ.
ನಾನು ಈ ಸಿಹಿಯನ್ನು ತಿಂದಾಗ ನಿನ್ನ ಜೀವನಕ್ಕೆ ಸಂತೋಷ ಆಗ್ತದೆ. ಅಯ್ಯಯ್ಯೋ ದೇವರ ಪ್ರಸಾದ, ನಮ್ಮ ಬದುಕಿನ ಸಿಹಿಗಿಂತಲೂ ನಿಮ್ಮ ಬದುಕೆನ್ನುವುದು ಮುಂದೆ ಸಿಹಿ ಸಿಹಿ ಆಗಿರಲಿ ಅಂತ ಆಸೆ ಪಡುವವರು. ತಾಯಿ ಮೂಕಾಂಬಿಕೆಯ ಪ್ರಸಾದ ಅಲ್ವೇ, ನಗನಗ್ತಾ ನಗನಗ್ತಾ ನಾವು ಅದನ್ನು ಕುಡಿಬೇಕು. ಹೌದು ಕಣೆ, ಹೌದು. ನನ್ನ ದೇಹದ ನೆರಳಾಗಿ ನೀನು ಬಂದಿದ್ಯಾ, ಸಲಹೆಗೆ ಸಹಕಾರಕ್ಕೆಲ್ಲ ಮುಂದಾಗಿ ನಿಂತಿದ್ಯಾ. ಈ ಹೊತ್ತಿನಲ್ಲಿ ಇದಕ್ಕೂ ನೀನು ಪಾಲು ಕೇಳ್ತೀ ಅಂತಲ್ವಾ? ಹೌದು ಖಂಡಿತ, ನನಗೆ ಬೇಕೇ ಬೇಕು. ಮಗನೇ. ಏನಮ್ಮ, ಏನನ್ನು ಕುಡಿಯುತ್ತಿರುವ ಮಗು ನೀನು? ಅಣ್ಣ ನನ್ನ ಮೇಲಿನ ಪ್ರೀತಿಯಿಂದ ಮುಖಾಂಬಿಕೆಯ ಪ್ರಸಾದವನ್ನು ತಂದುಕೊಟ್ಟಿದ್ದಾನೆ, ಇದು ನಾನು ಸೇವಿಸುವುದರಲ್ಲಿ ಅವ ಸಂತೋಷ ಪಡ್ತಾನೆ. ಮಗು, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಮಾಡಬಹುದೇ ಹೇಳು ಮಗು? ಅಂದ್ರೆ ಇಲ್ವಲ್ಲ, ಅದಕ್ಕಾಗಿ ಇದು ಅವರು ಹೇಗೆ ಮುಖಾಂಬಿಕೆಯ ಪ್ರಸಾದ ಎಂಬುದಾಗಿ ತಂದುಕೊಟ್ಟಿದ್ದಾರೋ ಇವರ ಒಳಿತಿಗಾಗಿ ನಾನು ಹಾಗೆ ಮುಖಾಂಬಿಕೆಯ ಪ್ರಸಾದವನ್ನು ತಂದಿದ್ದೇನೆ. ಹೌದಮ್ಮ, ನೀವಿಬ್ರು ಜೊತೆಯಾಗಿದ್ದುಕೊಂಡು ಕುಡಿಯಬೇಕು ಮಗು. ಆಗಲ್ಲ, ಪ್ರೀತಿ ಅತ್ತಿಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ಮಕ್ಕಳು ಎಂಬುದಾಗಿ ನಾನು ಪ್ರೀತಿಯನ್ನು ತೋರಿಸಿದ್ರೆ ನನಗೆ ನಿನಗೆ ಎರಡು ಮಗಳಮ್ಮ. ಈತ ನಿನ್ನನ್ನು ಕೊಲ್ಲುವುದಕ್ಕೆ ಮನ ಮಾಡಿದ ದುಷ್ಟ. ಅಷ್ಟೇ ಅಲ್ಲ, ಇವಳು ಕೂಡ ಹಾಗೆ. ಇವಳು ಹೆತ್ತ ಮಗುವನ್ನು ತಂದದ್ದು ಗೊತ್ತಿದ್ರೂ ಕೂಡ ಆ ಮಗುವಿನ ಮೇಲೆ ದ್ವೇಷವನ್ನು ಸಾಧಿಸೋಕ್ಕೆ ಮುಂದೆ ಹೋದವಳು. ಇಂಥವರೆಲ್ಲ ಪ್ರಪಂಚದಲ್ಲಿ ಬದುಕಬಹುದೇ ಹೇಳು ಮಗು? ಬದುಕಬಾರದು, ಇವರು ಸಾಯ್ಬೇಕು, ಸಾಯ್ಬೇಕು. ದೇವರ ಎದುರುಗಡೆ ಇರಿಸಿದಂತಹ ಪಾಯಸವನ್ನು ನಾನೇ ಬದಲಾಯಿಸಿದೆ. ಅಂದ್ರೆ ಆಮೇಲೆ ಆ ವಿಷದ ಪಾಯಸವನ್ನು ತಂದು ಇವರಿಗೆ ಕೊಟ್ಟಿದ್ದೇನೆ, ಅದನ್ನೇ ಇವರು ಕುಡಿದು ಸಾಯ್ಬೇಕು ಎಂಬುದಾಗಿ. ನಿಮ್ಮ ಪಾಯಸ ಅಂದ್ರೆ ನನಗೆ ಅಂತೇಳಿ ಕಳಿಸಿದ ಪಾಯಸ ಇವರೇ ಇಟ್ಟಂತ ಪಾಯಸ? ಅಪರಾಧ ಮಾಡಿದೆ, ಹೆಂಡತಿಯ ಮಾತು ಕೇಳಿ ಅವಳ ತಾಳಕ್ಕೆ ತಕ್ಕ ಹಾಗೆ ಕುಣಿದ್ರಿಂದ ಭಗವಂತ ನನಗೆ ಕೊಟ್ಟ ಶಿಕ್ಷೆ. ನನ್ನನ್ನು ಉಳಿಸುವ ಪ್ರಯತ್ನ ಯಾರು ಮಾಡಬೇಡಿ. ನಿಷ್ಕಲಂಕರದ ನೀನು ನಿನಗೆ ಅಪರಾಧ ಮಾಡಿದ್ದೆ, ಅಣ್ಣನಾಗಿ ಬಂದಿದ್ದೆ, ಯಾವ ಉಪಕಾರವನ್ನು ಮಾಡಿದ್ದಿಲ್ಲ. ಇನ್ನೊಂದು ಜನ್ಮ ಇದ್ರೆ ನಿನ್ನ ತಮ್ಮನಾಗಿ ನಾನು ಹುಟ್ಟುವಂತೆ ದೇವರಲ್ಲಿ. ಬೇಡು ಮಗನೇ, ಅಮ್ಮ ಅಮ್ಮ. ಇಲ್ಲಮ್ಮ, ನನ್ನಂತ ಪಾಪಿಯನ್ನ ಅಕ್ಕ ಎಂದು ಕರೆಯಬೇಡ, ಕರೆಯಬೇಡ. ಯಾಕಕ್ಕ, ನಿನ್ನ ಬದುಕಿಗೆ ಮುಳ್ಳಾದವಳು ನಾನು. ರಾಜ್ಯದ ಆಸೆಯಿಂದಾಗಿ ನಿನಗೆ ಕೊಡಬಾರದ ನೋವನ್ನೆಲ್ಲ ಕೊಟ್ಟೆ. ಕೊನೆಗೆ ದೇವರು ನಮಗಿಂತ ಶಿಕ್ಷೆಯನ್ನ ಕೊಟ್ಟ. ನಮಗೆ ಸರಿಯಾದಂತ ಶಿಕ್ಷೆ ಇದು. ನನ್ನ ಅಳಬೇಡ, ಸಮಾಧಾನವನ್ನು ತಂದುಕೋ. ಯಾಕಮ್ಮ ಇಷ್ಟು ಕಾಠಿಣ್ಯ ಮನೋಭಾವ ತಂದ್ರಿ? ನನ್ನ ಅಣ್ಣನನ್ನು ತಿದ್ದಬಹುದಿತ್ತಮ್ಮ, ನಿಮಗೆ ಹೇಳಿ ಯಾಕಮ್ಮ ವಿಷ ಹೊಡಿಸಿದ್ರಿ? ಇದು ತಿದ್ದಿ ತೀಡಿ ಸರಿಯಾಗುವಂತದ್ದಲ್ಲಪ್ಪ, ಅದಕ್ಕಾಗಿಯೇ ನಾನು ಇಂತಹ ಕೃತ್ಯವನ್ನೆಸಗಿದೆ. ಯಾವ ತಾಯಿಯೂ ಇಂಥ ಕೆಲಸವನ್ನು ಮಾಡಬಾರ್ದಿತ್ತು, ಯಾವ ತಾಯಿಯೂ ಮಾಡಲಾರಳು, ಆದರೆ ನಾನು ಮಾಡಿದ್ದೇನೆ. ಅದಕ್ಕಾಗಿ ನಾನೇ ಆ ಕಷ್ಟವನ್ನು ಮತ್ತೆ ಅನುಭವಿಸ್ತೇನೆ ಮಗು. ಅಮ್ಮ, ಮುಂದೆ ಮಾಡಬೇಕಾದ ಕಾರ್ಯ ಇವರನ್ನು ಅಂತ್ಯಕ್ರಿಯೆಯನ್ನು ಮಾಡೋಣ. ಮುನ್ನಡೆಯೋಣ ಮಗು, ಮುನ್ನಡೆಯೋಣ. ಶ್ರೀಪತಿ. ಅಮ್ಮ. ಶ್ರೀಮತಿ ಅತ್ತೆ, ಏನು ಮಾಡೋಣ ಮಗು? ಈ ತಾಯಿಯ ಹೆಣ ಮಕ್ಕಳ ಹೆಗಲ ಮೇಲೆ ಹೋಗಿ
ಸ್ಮಶಾನವನ್ನು ಸೇರಬೇಕು. ಆದರೆ ಇಂದು ಹಾಗಲ್ಲ. ಸ್ಮಶಾನ ಮಧ್ಯದಲ್ಲಿ ನನ್ನ ಮಗನ ಹೆಣ ಸುಡುತ್ತಿರುವುದನ್ನು ನಾನು ಕಣ್ಣಾರೆ ಕಣ್ಣೆನಪ್ಪ. ಆದರೂ ಅಳಲನ್ನು ಸಮಾಧಾನ ತಂದುಕೊಳ್ಳುತ್ತಾ ಇದ್ದೇನೆ. ಇನ್ನು ಮುಂದಿನ ಅಧಿಕಾರವನ್ನು ನಿನ್ನ ಮಗನಿಗೆ ನೀನು ಕೊಡು. ನೀವೆಲ್ಲರೂ ಅರಮನೆಯಲ್ಲಿ ಸುಖದಿಂದ ಬಾಳಿ. ಈ ಅರಮನೆಯಲ್ಲಿ ಮತ್ತೆ ನಾನು ಉಳಿದಿದ್ದೇನೆ ಎಂದಾದರೆ ಈ ಗೌರಿಯ ಬಗ್ಗೆ ಜನರಿಗೆ ಕಾಣುವ ದೃಷ್ಟಿಯೇ ಬೇರೆ. ಅಂತಹ ದೃಷ್ಟಿಯನ್ನು ತಂದು ಎದುರುಹಾಕಿಕೊಳ್ಳುವುದಕ್ಕೆ ನನಗೆ ಖಂಡಿತ ಮನವಿಲ್ಲ. ನಾನು ಎಲ್ಲಾದರೂ ಹೋಗ್ತೇನೆ, ಬಿಟ್ಟು ಹೇಗಾದ್ರೂ ಇದ್ದುಕೊಳ್ಳುತ್ತೇನೆ. ಅಂದ್ರೆ ನನ್ನ ಬಗ್ಗೆ ಏನೂ ಚಿಂತೆ ನೀವು ಮಾಡಬೇಡಿ. ತೀರ್ಥಾಟನೆಗೆ ಅಂತ ಹೋದಲ್ಲಿ ನನ್ನ ಪ್ರಾಣ ಪಕ್ಷಿ ಎಲ್ಲಾದರೂ ಹಾರಿ ಹೋಗಿ. ಮಗು, ಅಮ್ಮ, ನಿಮ್ಮಲ್ಲಿ ನಾನು ಹೇಳುತ್ತಿರುವುದಷ್ಟೇ. ಏನಮ್ಮ? ಎಲ್ಲಾದರೂ ನೀವು ಹೊರಗಡೆ ಬಂದಂತಹ ಹೊತ್ತಿನಲ್ಲಿ ಒಂದು ಕಾಗೆಯೊಂದು ಕಾ ಬಾಗಿಲಿಗೆ ಬಂದು ಕಾ ಕಾ ಅಂತ ಹೇಳಿದ್ರೆ ಈ ಹೆತ್ತಬ್ಬೆ ಸತ್ತು ಹೋಗಿದ್ದಾಳೆ ಅಂತ ತಿಳಿದುಕೊಳ್ಳಿ. ನೀವು ಉಣ್ಣುವ ಅನ್ನದಲ್ಲಿ ಒಂದು ಹಿಡಿ ಅನ್ನವನ್ನು ಹೊರಗಿಟ್ಟು ಬಿಡಿ. ಅಷ್ಟೇ ಸರ್. ಅಮ್ಮ, ಅಮ್ಮ, ಒಳ್ಳೆಯದಾಗಲಿ. ಹೊತ್ತಿನಲ್ಲಿ ನಿಮಗೆ ಕತ್ತಿ ಎತ್ತಿದೆ, ಈ ಹೊತ್ತಿನಲ್ಲಿ ಕಾಲು ಹಿಡಿತಾ ಇದ್ದೇನೆ. ಪುಣ್ಯಾತ್ಮ, ಜೀವನದಲ್ಲಿ ನಾನು ಕಲ್ಪಿಸಿದ್ದು ಎಣಿಸಿದ್ದು ಮಾಡಿದ್ದು ಪ್ರತಿಯೊಂದು ಬೇಡದೆ ಹೋದದ್ದೇ ಬಿಟ್ಟರೆ ಒಳ್ಳೇದೇನು ಮಾಡಲಿಲ್ಲ. ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಸಾಲದು. ಅವನ ಆಚಾರ ವಿಚಾರದಲ್ಲಿ ಅವನ ಬ್ರಾಹ್ಮಣನಾಗಿಯೇ ಇರಬೇಕು. ನಿಜಕ್ಕೂ ಅಂತ ಅಪ್ಪನಿಗೆ ಇಂಥ ಮಗನಾಗಿ ನಾನೇ ಹೇಗೆ ಹುಟ್ಟಿದೆ ಅಂತ ನನಗಂತೂ ಗೊತ್ತಾಗಲಿಲ್ಲ. ಈಗಂತೂ ಒಂದು ವಿಚಾರಕ್ಕೆ ಬಂದಿದ್ದೇನೆ. ಏನಪ್ಪ? ಜೀವನದ ಅನುಭವದಿಂದ ನಾನು ಅನುಭವಿಸಿದ್ದ ಎಲ್ಲ ಲೆಕ್ಕಾಚಾರದಿಂದ ಲೆಕ್ಕ ಹಾಕಿ ಹೇಳುವುದಿದ್ರೆ ನಿಮ್ಮಂತಹ ಮಹಾತ್ಮರು ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಯಾಕೆಂದ್ರೆ ನಾನಂತಹ ಅನ್ಯಾಯ ಮಾಡಿಯೂ ನನ್ನ ಬುದ್ಧಿ ಎಂಥದ್ದು ಅಂತ ಗೊತ್ತಾಗಿಯೂ ತಿರುಗಿ ನಿನ್ನ ಹೆಂಡತಿಯಲ್ಲಿ ಬಂದಾಗ ಗುರುಗಳ ಮಗ ಎನ್ನುವಂತಹ ಭಾವದಲ್ಲಿ ಪ್ರೀತಿಯಲ್ಲೇ ಅವಳು ನನ್ನನ್ನು ಮಾತಾಡಿಸಿದ್ಲು. ಆಗಲೂ ಮತ್ತೆ ನಾನು ದುರ್ಬುದ್ಧಿಯನ್ನೇ ತೋರಿಸ್ಲಿಕ್ಕೆ ಮುಂದಾದೆ. ಅಷ್ಟಾಗಿಯೂ ಮತ್ತೊಮ್ಮೆ ಸಿಕ್ಕಿದಾಗ ಇಷ್ಟೆಲ್ಲ ಅನಾಹುತ ಮಾಡಿದವ ನಾನು ಅಂತ ಗೊತ್ತಾದ್ರೂ ನನ್ನ ಮೇಲೆ ಕೈ ಮಾಡದೆ ನೀನು ಕ್ಷಮಿಸಿ ನನ್ನನ್ನು ಬಿಟ್ಟು ಬಿಟ್ಟೆ. ನಿನ್ನ ಔದಾರ್ಯ, ನಿನ್ನ ಮನಸ್ಥಿತಿ ಎಂಥದ್ದು ಅಂತ ನನಗೀಗ ಅರ್ಥ ಆಯ್ತು. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುವುದು ಇಷ್ಟೇ. ಏನದು? ಬ್ರಾಹ್ಮಣನಾಗಿಯೂ ಇನ್ನು ಮುಂದೆ ಜೀವನದಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಎನ್ನುವುದಾಗಿ ವಿಚಾರ ಮಾಡಿದ್ದೇನೆ. ಹಾಗೆ ಹಾಗೆ ಆಚರಣೆಯಿಂದ, ನನ್ನ ಆಚಾರದಿಂದ ಪ್ರತಿಯೊಬ್ಬರಿಗೂ ಆದರ್ಶವಾಗಿರುವ ರೀತಿಯಲ್ಲಿ ತಂದೆಯ ಸ್ಥಾನ ನನಗೆ ಬೇಡ ಅಂತ ಹೇಳೋ ಹೊರಟ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ. ನನಗೊಂದು ಗುರುಮಠವನ್ನು ಕಟ್ಟಿಸಿ ಕೊಡಬೇಕು ತಾವು. ಹಾಗಲಪ್ಪ, ವಕ್ರಾಂಗನಾಗಿ ಇದ್ದವನಾದರೂ ಕೂಡ ಮಕ್ಕಳ ಭವಿಷ್ಯದ ಕುರಿತಾಗಿ ವಿಚಾರ ಮಾಡಿ ಅದು ವಕ್ರ ಆಗದೆ ಹೋದಂತ ರೀತಿಯಲ್ಲಿ ಮುಂದೆ ಅವರು ಜೀವನ ಸಾಗಬೇಕು, ಅದಕ್ಕೆ ನಾನು ಬೆಳಕಾಗಬೇಕು ಅಂತ ಆಸೆ ಹೊತ್ತವ. ಅಷ್ಟಾಗುವುದು ಒಂದೇ ಅಲ್ಲ, ಆ ಗುರುಮಠಕ್ಕೆ ನಾನು ನಿಮ್ಮದ್ದೇ ಹೆಸರಿಡಬೇಕು ಅಂತ ವಿಚಾರ ಮಾಡಿದ್ದೇನೆ. ಮಾದರಿಯ ಸಿರಿಪತಿ ಮತ್ತು ಶ್ರೀಮತಿ ಅಂತ ನಿಮ್ಮ ಹೆಸರೇ ಇಟ್ಟು ನಾನು ಆ ಗುರುಮಠ ನಡೆಸಬೇಕು ಅಂತ ಮಾಡಿದ್ದೇನೆ. ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳುವುದು. ವಿದ್ಯಾಲಯವನ್ನು ಕಟ್ಟಿಸುವ ಆಸೆ. ಹೌದು, ವಿದ್ಯಾಲಯದಲ್ಲಿ ಗುರುವಾಗಿ ಬದುಕುವಂತ ಜೀವನದ ಆಸೆಯನ್ನು ಇಟ್ಟುಕೊಂಡು ಜಗತ್ತಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಹೊರಟಂತ ನೀವು ಹೆಸರಿನ ಅಪೇಕ್ಷೆಯಿಂದಲ್ಲ, ನಮ್ಮ ನೆನಪಿಗಾಗಿ ನೀವು ನಮ್ಮ ಹೆಸರನ್ನು ಇಡ್ತೀರಿ ಅಂತೇಳಿ. ಆದ್ರೆ ಶ್ರೀಪತಿ ಶ್ರೀಮತಿ ಅಂತೇಳಿ ಬೇಡ, ಗೌರಿ ಭವನ ಅಂತೇಳಿ ಇಡಿ. ನಮ್ಮ ಅಮ್ಮನ ಹೆಸರು ಶಾಶ್ವತವಾಗಿ ಉಳಿಯಲಿ. ನಮ್ಮ ಅಮ್ಮ ಪ್ರತಿಯೊಂದು ಹೊತ್ತಿನಲ್ಲೂ ನನಗೆ ಕಾಣ್ತಾ ಇರಬೇಕು. ಆ ವಿದ್ಯಾಲಯಕ್ಕೆ ಬರುವಂತಹ ಮಕ್ಕಳಿಗೆ ನನ್ನ ಅಮ್ಮನ ನೆನಪಾಗಬೇಕು. ಅಮ್ಮನ ಮಗನಾಗಿ ಈ ನಾಡಲ್ಲಿ ಉಳಿಯಬೇಕು, ಅಮ್ಮನ ಮಗನಾಗಿ ಈ ನಾಡಲ್ಲಿ ಬೆಳೆಯಬೇಕು. ತಂದೆ ತಾಯಿ ಋಣ ತೀರಿಸಲಿಕ್ಕೆ ಯಾವ ಮಗನಿಂದಲೂ ಸಾಧ್ಯ ಇಲ್ಲ.
ಎನ್ನುವುದನ್ನು ನೀನು ತೋರಿಸ್ಕೊಟ್ಟೆ. ಈ ಕ್ಷಣಕ್ಕೂ ಈ ಮಾತನ್ನೇ ನೀನು ಹೇಳ್ತಾ ಇದ್ದೀಯ ಅಂತಾದ್ರೆ ನಿಜಕ್ಕೂ ನೀನು ಹೇಳ್ದಾಗೆ ಆಗ್ಲಿ. ಅಮ್ಮ, ನಿನ್ನ ಮುಖ ಮತ್ತೆ ನಾನು ಜೀವನದಲ್ಲಿ ನೋಡ್ಲಿಕ್ಕಿಲ್ಲ. ಯಾಕೋ ಹಾಗೆ ನೋಡಿದ್ರೆ ನನ್ನ ಬಗ್ಗೆ ನನಗೆ ಅಸಹ್ಯದ ಭಾವನೆ ಬರ್ತದೆ, ಬಿಟ್ಟರೆ ಬೇರೇನಿಲ್ಲ. ಆದ್ರಿಂದ ನಾನೇನಾದ್ರೂ ತಪ್ಪು ಮಾಡಿದ್ದಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ ಬರ್ತೇನೆ. ಬರ್ತೇವಮ್ಮ, ಬರ್ತೇನೆ. ಈ ಶ್ರೀಪತಿ ಈ ಮಟ್ಟಕ್ಕೆ ಮುಟ್ಟಿದ್ದಾನೆ ಅಂತೇಳಿ ಆದ್ರೆ, ಬದುಕಿಗೊಂದು ಚಿತ್ರಣ ಬಂದಿದೆ ಅಂತೇಳಿ ಆದ್ರೆ ನನ್ನಿಂದ ಆಗಿಲ್ಲ. ಒಂದು ದಿವಸ ನಾನು ಗುರುಮಠದಲ್ಲಿ ಇದ್ದಾವಾಗ ಇವರ ತಂದೆ ಕೇಳಿದಂತಹ ಮಾತು, ಗುರುದಕ್ಷಿಣೆಯಾಗಿ ಏನನ್ನು ಕೊಡ್ತೀಯಾ, ಮಾತು ಕೊಡು ಅಂತ ಮಾತು ಪಡೆದು ಇವನನ್ನು ಮದುವೆಯಾಗುವುದಕ್ಕೆ ಹೇಳಿದ್ರು. ತತ್ಪರಿಣಾಮವಾಗಿ ಅವರ ಕೋಪಕ್ಕೆ ತುತ್ತಾಗಿದ್ದೆ ನಾನು. ಆದ್ರೆ ಆವತ್ತು ನಾನು ಅವರಲ್ಲಿ ಹೇಳಿದ್ದೆ, ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟುವಂತಹ ಸ್ಥಳಾವಕಾಶವನ್ನು ಮಾಡಿಕೊಡು ಅಂತ ನೀವು ಕೇಳಬಹುದು, ಅಥವಾ ಅದಕ್ಕೆ ಬೇಕಾದ ಸಂಪತ್ತನ್ನು ನೀನು ಒದಗಿಸಿಕೊಡು ಅಂತ ಕೇಳಬಹುದು ಅಂತ. ಆದ್ರೆ ಆ ಮಾತು ಅವರ ಮಗನ ಬಾಯಿಂದ ಇವತ್ತು ಬಂದು, ಶುದ್ಧ ಮನಸ್ಸಿನ ವ್ಯಕ್ತಿಗಳು ಒಂದು ಮಾತಾಡಿದ್ರೆ ಅದು ಯಾವತ್ತಾದ್ರೂ ಒಂದು ದಿವಸ ಪರಿಣಾಮ ಬರ್ತದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಭವ್ಯ ಭವನವನ್ನು ಕಟ್ಟಿಸುವ ವ್ಯವಸ್ಥೆ ಮಾಡೋಣ. ನನ್ನ ಜೀವನಕ್ಕೆ ಇಷ್ಟೊಂದು ಭದ್ರತೆ ಬರೋದಕ್ಕೆ ಕಾರಣ ಶ್ರೀಮತಿಯಾದಂತಹ ನೀನು. ಶ್ರೀಮತಿ ಇಲ್ಲದಿದ್ರೆ ಶ್ರೀಪತಿ ಅಲ್ಲ. ಶ್ರೀಪತಿ ಶ್ರೀಮತಿ ಜೊತೆ ಆದ್ರೆ ಜಗತ್ತಿನಲ್ಲಿ ಎಲ್ಲರೂ ಸಂತೋಷ ಪಡ್ತಾರಲ್ಲ. ತಾಯಿ ಮುಖಾಂಬಿಕೆಯನ್ನು ಎಣಿಸ್ತಾ ನಮ್ಮ ಜೀವನವನ್ನು ಕಳೆಯೋಣಲ್ಲ. ಯಾರಿಗೋ ಅರಮನೆ, ಯಾರಿಗೋ ಎಲೆ ಮನೆ, ಯಾರಿಗೆ ಯಾರು ಜೊತೆಗಿಲ್ಲ, ಸೇರಿದ ಸತಿಯು ಬರುವಳು, ಕಷ್ಟದ ದಾರಿ ನಡೆದು ದುಬದು ಜಲ್ಲ. ಆ ಮಂಗಲ ಜಯ ಜಯತು, ಜಯತು ಜಯ ಮಂಗಲ ಜಯ ಜಯತು. ತರೆಯಳು ಹೆಸರಾಂತ ಕೊಲ್ಲೂರ ಕ್ಷೇತ್ರದಿ, ಸ್ಥಿರವಾಗಿ ನೆಲೆದಿತ್ತು ಬಕುತರ ಪೊರೆಯುವ ಶ್ರೀ ಮುಕಾಂಬೆಗೆ ಮಂಗಲ ಜಯ ಜಯ ಮಂಗಲ ಜಯ ಜಯ ಮಂಗಲ ಜಯ ಜಯ. ಆದಿದೇವ ಸಗಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ, ವೇದೋತ್ತಾರಕ ತಿರುಪತಿ ವೆಂಕಟ ವೇಣುನಾಥ ವೇನ ಮನ್ನಮು, ನಾರಾಯಣ ದೇನು ಮನ್ನಮು, ನಾರದ ತುಲನು ಮನ್ನಮು, ತತ್ವಯುತ್ತ